ಒಂದು ಐಡಿಯಾ ಬಂದಿದ್ದು, ಅದು ಮಾಡೋದಕ್ಕೆ ಸ್ವಲ್ಪ ಅಂದರೆ ನಾನು ನನಗೆ ಆಗಲೇ 2 ವರ್ಷ ಮುಂಚೆ, ಆಗಲೇ 54 ವರ್ಷ ಆಗಿತ್ತು. ಹಾಗೆ ಅದರ ಐಡಿಯಾ ತಗೊಂಡು ನೆರೇಷನ್ಗೆ ಅಪಾಯಿಂಟ್ಮೆಂಟ್ ಕೇಳೋದು, ಅದು ನನಗೆ ತುಂಬ ಅಂದರೆ 27 ವರ್ಷ ಆಯ್ತು ನಾನು ಇಂಡಸ್ಟ್ರಿಯಲ್ಲಿ ಇದ್ಕೊಂಡು, ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಅಂದರೆ ಬರೀ ತಲೆಯಲ್ಲಿ ಐಡಿಯಾ ಇಟ್ಕೊಂಡು ಸ್ಕ್ರಿಪ್ಟ್ ಬರೆದಾದ್ಮೇಲೆ ಫೀಚರ್ ಫಿಲ್ಮ್ ಮಾಡೋದಕ್ಕೆ ಪಿಚ್ ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ವೇಗ ಐಡಿಯಾ ಇತ್ತು, ಇದೆ. ಹಾಗಾಗಿ ಈ 54ನೇ ವಯಸ್ಸಿನಲ್ಲಿ ನನಗೆ ಸ್ಕ್ರಿಪ್ಟ್ ಇಟ್ಕೊಂಡು ಅಥವಾ ನೆರೇಷನ್ ಕೇಳಿ ಅಪಾಯಿಂಟ್ಮೆಂಟ್ ಕೇಳಿಕೊಂಡು ಆ ರೂಟಲ್ಲಿ ಹೋಗದೆ ನಾವೊಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತಾರಲ್ಲ, ಒಂದು ಪೈಲಟ್ ಅಂತ, ಹಾಗೆ ಒಂದು ಇದು ಆ್ಯಕ್ಟ್ 1, 3 ಆ್ಯಕ್ಟಲ್ಲಿ ಆ್ಯಕ್ಟ್ 1 ಇಡೀ ಸಿನಿಮಾದ ಐಡಿಯಾ ಅದು. ಹಾಗೆ ಅದನ್ನು ಮಾಡೋಣ ಅಂತ ನಮ್ಮ ಸ್ನೇಹಿತರೆಲ್ಲ ತುಂಬ ಸಹಾಯ ಮಾಡಿದರು, ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಣೇಶ್ ಶೆಟ್ಟಿ ಅವರೆಲ್ಲ. ಹಾಗೆ ಮತ್ತು ಇದು ಆ 76ರಿಂದ 85ರ ಕಾಲವಾದ್ದರಿಂದ ನಾವು 16mm ನೆಗೆಟಿವಲ್ಲಿ ಶೂಟ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. ಹಾಗೆ ಸ್ವಲ್ಪ ಕಷ್ಟ ಆಯಿತು, ಆದ್ರೂ ಅದು ಒಂದು ವರ್ತ್ ಅಂತ ಅನಿಸ್ತು ಅದು ಪ್ರೋಸೆಸ್ ಎಲ್ಲ ಮಾಡಿದ್ರಿಂದ. ಯಾಕಂದರೆ ಎಷ್ಟರವರೆಗೆ ಅಂದರೆ ಒಂದು ಪ್ರೈವೇಟ್ ಸ್ಕ್ರೀನಿಂಗಲ್ಲಿ ಬಾಂಬೆನಲ್ಲಿ ಒಬ್ಬರು ಎಡಿಟರ್ ಕೇಳಿದ್ರು, ಇದು ಯಾವಾಗ ಶೂಟ್ ಮಾಡಿದ್ರು ಅಂತ. ನಾನು ಹೇಳಿದೆ ಸುಮ್ಮನೆ 35 ವರ್ಷ ಮುಂಚೆ ಯಾರೋ ಮಾಡಿದ್ರು, ನಾವು ಸುಮ್ಮನೆ ಎಡಿಟ್ ಮಾಡಿದ್ವಿ ಅಂದರೆ. ಹಾಗೆ ಅಂದರೆ ಆ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಏನೇನು ಮಾಡೋಕ್ಕಾಗತ್ತೆ ಎಲ್ಲ ಮಾಡಿದ್ವಿ ನಾವು. ಕಾಸ್ಟ್ಯೂಮ್ ಇರಲಿ, ಆರ್ಟ್ ಡೈರೆಕ್ಷನ್ ಇರಲಿ, ನಮ್ಮ ಶಶಿಧರ್ ಅಡಪ್ಪ ಸರ್ ಅನ್ಫಾರ್ಚುನೇಟ್ಲಿ ಅವರು ಮಂಗಳೂರಲ್ಲಿ ಇದ್ದಾರೆ, ಹಾಗೆ ಬರ್ಲಿಕ್ಕಾಗಲಿಲ್ಲ. ಅವರು ಅಂದರೆ ಎಲ್ಲರೂ ಕೈಗೊಡಿಸಿದರು, ನನ್ನ ತಲೆಯಲ್ಲಿ ಬಂದ ಐಡಿಯಾದ ಆದ್ರೂ ನನ್ನ ಒಂದು 25 ವರ್ಷದ ಅನುಭವನೆಲ್ಲ ಅದರಲ್ಲಿ ಹಾಕಿದೆ ನಾನು. ಮತ್ತು ಆ ಜರ್ನಿಯಲ್ಲಿ ಸಿಕ್ಕಿದ ಫ್ರೆಂಡ್ಸ್ ಎಲ್ಲ ತುಂಬ ಸಹಾಯ ಮಾಡಿದರು, ಅದರಿಂದಾಗಿ ಇದು ಮಾಡೋಕ್ಕೆ ಸುಲಭ ಆಯಿತು. ಹಾಗೆಯೇ ಮಾಡ್ತಾ ಇರುವಾಗ ಸ್ವಲ್ಪ ನಾವು ಫೋಕಸ್ ಗ್ರೂಪ್ ಸ್ಕ್ರೀನಿಂಗ್ ಮಾಡ್ತಾ ಇದ್ವಿ, ಆಗ ಒಬ್ಬ ಡೈರೆಕ್ಟರು ದಯಾಲ್ ಪದ್ಮನ ಅವರು ಸಜೆಸ್ಟ್ ಮಾಡಿದರು, ಇನ್ನೇನು ಪ್ಯಾನೋರಮಕ್ಕೆ ಯಾಕೆ ಸೆಲೆಕ್ಟ್ ಇದು ಎಂಟ್ರಿ ಕಳಿಸಲ್ಲ ಅಂತ. ಇಲ್ಲ ಸರ್, ನಾವು ಮಾಡಿದ ಪರ್ಪಸೇ ಬೇರೆ, ಇದನ್ನು ಫೀಚರ್ ಫಿಲ್ ಮಾಡೋದಕ್ಕೆ ನಮ್ಮ ಟೀಮ್ನ ಕೇಪಬಿಲಿಟಿ ಏನು ಅದನ್ನು ತೋರಿಸೋದಕ್ಕೆ ನಾವು ಇದನ್ನು ಮಾಡಿದ್ದು, ಫೆಸ್ಟಿವಲ್ ಕಳಿಸೋಲ್ಲ ನೀವು ಕಳಿಸಿ ಅಂದರು. ಇದು ಒಳ್ಳೆಯ ಒಂದು ಸ್ಟ್ಯಾಂಡ್ ಅಲೋನ್ ಶಾರ್ಟ್ ಫಿಲ್ಮ್ ಥರ ಕಾಣಿಸುತ್ತೆ, ಯಾಕೆ ಕಳಿಸಲ್ಲ ಅಂದರು. ಹಾಗೆ ನಾವು ಅರ್ಜೆಂಟಲ್ಲಿ ಫಿನಿಷ್ ಆಗಿರಲಿಲ್ಲ ಆವಾಗಲೂ, ಆಗಸ್ಟ್ 2022ನಲ್ಲಿ ನಾವು ಮತ್ತೆ ಅಲ್ಲಲ್ಲಿ ಮಾಡಿ ಒಂದು 39 ನಿಮಿಷ ಕಟ್ ಮಾಡಿ ಕಳಿಸಿದ್ವಿ. ಅದು ಲಕ್ಕಿಲಿ ಇಂಡಿಯನ್ ಪ್ಯಾನೋರಮಾದಲ್ಲಿ ಸೆಲೆಕ್ಟ್ ಆಯಿತು. ಆಗ ಅದು ಸೆಲೆಕ್ಟ್ ಆಗಿದ್ದೇ ಇನ್ನೊಬ್ಬರು ಸಲಹೆ ಕೊಟ್ಟರು, ನೀವು ಇದರದ್ದೊಂದು ಡಿಸೆಂಬರ್ 31ರೊಳಗೆ ಸೆನ್ಸಾರ್ ಮಾಡಿಸಿ, ಆವಾಗ ಈ ನ್ಯಾಷನಲ್ ಅವಾರ್ಡ್ಸ್ ಕಳಿಸ್ಬೋದು, ಯಾಕಂದರೆ ನಿಮಗೆ ಪ್ಯಾನೋರಮಾ ಸೆಲೆಕ್ಟ್ ಆಗಿದ್ರಿಂದ ಸ್ವಲ್ಪ ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರು. ಆಯಿತು ಅಂತ ಅದನ್ನು ಮಾಡಿಸ್ಬಿಟ್ಟು, ಅದು ಯಾವುದಕ್ಕೂ ಯೂಸ್ ಬಂದಿಲ್ಲ. ಇದಕ್ಕೆ ಮೊನ್ನೆ ಜನವರಿಯಲ್ಲಿ ಎಂಟ್ರಿ ಕಳಿಸುವಾಗ ಕಳಿಸ್ಬಿಟ್ಟು ಒಂದು ಫೆಬ್ರವರಿ ಮಾರ್ಚ್ ತನಕ ಬ್ಯಾಕ್ ಆಫ್ ದ ಮೈಂಡ್ ಇತ್ತು, ಕಳಿಸಿ ಏನಾಯಿತು ಯಾರು ನೋಡಿದಾರೋ ಇಲ್ವೋ ಏನು ಅಂತ. ಆಮೇಲೆ ಮರೆತೇ ಹೋಗಿದ್ದೆ. ಕೊನೆಗೆ ಮೊನ್ನೆ ಬಂದಾಗ ಸರ್ಗೆ ಫಸ್ಟಿಗೆ ಬಂತು ಅಂತ ಗೊತ್ತಾಯಿತು, ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದೆ. ಮಾಡಿ 15 ನಿಮಿಷ ಆದಮೇಲೆ ಅವರೇ ಫೋನ್ ಮಾಡಿ ನಂಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು, ನಿಮಗೂ ಬಂದಿದೆ ಒಂದು ಅಂತ. ಹಾಗೆ ಈಗ ಅದು ಅದೇ ಈಗ ನಾವು ಬೇರೆ ಪ್ರೊಡ್ಯೂಸರ್ಗಳಿಗೆ ಪಿಚ್ ಮಾಡಬೇಕು ಅಂತಿದ್ದೀವಿ. ಈಗ ಸ್ವಲ್ಪ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಮಧ್ಯಂತರ ಅಂತ ಒಂದು ಇದೆ ಎಂದು ಸುಮಾರು ಜನ ಕ್ಯೂರಿಯಾಸಿಟಿ ಇರ್ಬೋದು. ಹಾಗೆ ನಾವೀಗ ಪ್ರೊಫೆಷನಲ್ಲಿ ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಿಮಗೇನಾದರೂ ಹೌದು, ಇದೊಂದು ಜರ್ನಿ ಇಲ್ಲಿ ತನಕ, ಅದು ಇಲ್ಲಿ ತನಕ ಏನು ನೋಡಿದ್ದೀರಿ ಅಲ್ಲಿಂದ ಮತ್ತೆ ಅವರ ಜರ್ನಿ ಶುರು ಆಗುತ್ತೆ, ಕತೆ ಆ್ಯಕ್ಚುಲಿ ಶುರು ಆಗುತ್ತೆ. ಅದು ಪ್ರೋಸೆಸ್ ಈಗ ಪಿಚ್ ಹಂತದಲ್ಲಿದೆ, ಪ್ರೊಡ್ಯೂಸರ್ಗೆ ಪಿಚ್ ಮಾಡ್ತಾ ಇದ್ದೀವಿ ನಾವು. ಹೌದು ಕಾನ್ಸೆಪ್ಟು, ನಾನು 2020ನಲ್ಲಿ ಕೋವಿಡ್ ಟೈಮಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ, ನನಗೂ ಕೆಲಸ ಇರಲಿಲ್ಲ. ಹಾಗೆ ನಾನು ಟೈಮ್ ಪಾಸ್ಗೆ ನನ್ನ ಹತ್ರ ತುಂಬ ಪುಸ್ತಕಗಳಿದ್ದು ಓದ್ತಾ ಇದ್ದೆ, ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ತುಂಬ ಈ ಹಳೆಯ ಕಲಾವಿದರನ್ನು ಟೆಕ್ನಿಷಿಯನ್ಸ್ಗಳನ್ನು ಇಂಟರ್ವ್ಯೂ ಮಾಡುವಂಥ ತುಂಬ ವೆಬ್ಸೈಟ್ಗಳಿದ್ದಾವೆ, ಕಲಾ ಮಾಧ್ಯಮ ಇರಲಿ, ಗೌರಿ ಶಕಿ ಇರಲಿ. ಹಾಗೆ ಮಾಡ್ತಾ ಇದ್ದೆ, ನಾನು ತುಂಬ ಇಂಟ್ರೆಸ್ಟ್ ಅನ್ನಿಸ್ತು. ಯಾಕಂದರೆ ಅವರು ಮಾತಾಡ್ತಿದ್ದಿದ್ದು ನಾನು ಬಾಲ್ಯದಲ್ಲಿ ನೋಡಿದ ಚಿತ್ರಗಳದ್ದೇ ಬಗ್ಗೆ ಮಾತಾಡ್ತಾ ಇದ್ರು ಅವರು, ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಚೆನ್ನಾಗಿತ್ತು. ಹಾಗೆ ಮಾಣಿಕ್ ಚಂದ್ ಅವ್ರದ್ದೊಂದು ಇಂಟರ್ವ್ಯೂ ಬರ್ತಾ ಇತ್ತು ಗೌರಿ ಶಕ್ಕಿ ಅವ್ರು ಮಾಡಿದ್ರು. ಆಗ ಗೌರಿ ಶಕ್ಕಿ ಅವರನ್ನು ಕೇಳಿದರು, ಸರ್ ನಿಮಗೆ ಈ ಸಿನಿಮಾ ಹುಚ್ಚಿ ಎಲ್ಲಿಂದ ಶುರು ಆಯಿತು ಅಂತ. ಅವರು ಹೇಳಕ್ಕೆ ಶುರು ಮಾಡೋದು ಅವರ ಬಾಲ್ಯದ ವಿಷಯ. ನಾನು ಚಿಕ್ಕಮಗಳೂರಲ್ಲಿದ್ದೆ, ಅಲ್ಲಿ ಒಂದು ಗುರುನಾಥ ತಿದೇಶ್ ಒಂದೇ ಥಿಯೇಟ್ರ್ ಇತ್ತು. ಅಂದರೆ ಅವರು ಮಿಡ್ 60ಸ್ ವಿಷಯ ಮಾತಾಡ್ತಾ ಇದ್ದಾರೆ.
ಅಲ್ಲಿ 50 ಪೈಸಾ ಟಿಕೆಟ್ ಇತ್ತು. ನಮ್ಮ ಹತ್ರ ಅವಾಗೆಲ್ಲ ಪಾಕೆಟ್ ಮನಿ ಕಾನ್ಸೆಪ್ಟ್ ಅಂತ ಇರಲಿಲ್ಲ. ನಾನು 25 ಪೈಸೆ, ನನ್ನ ಫ್ರೆಂಡ್ 25 ಪೈಸೆ ಖರ್ಚು ಮಾಡಿ 50 ಪೈಸಾ ಟಿಕೆಟ್ ತಗೊಂಡು ಇಂಟರ್ವಲ್ ತನಕ ಒಬ್ಬ, ಇಂಟರ್ವಲ್ ಆದ್ಮೇಲೆ ಇನ್ನೊಬ್ಬ ನೋಡ್ತಾ ಇದ್ವಿ, ಮತ್ತೆ ಎಕ್ಸ್ಚೇಂಜ್ ಮಾಡ್ಕೋತಾ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ವಿ. ನಾನು ಹೇಳಿದೆ, ವಾಟ್ ಆನ್ ಐಡಿಯಾ. ಸೊ ಅಲ್ಲಿ ನನಗೆ ಒಂದು ಯೋಚನೆ ಬಂತು, ಇದು ಐಡಿಯಾ ಬಿಡಬಾರ್ದು, ಇದು ಇದು ಬಿಟ್ಟರೆ ನಾನು ಮತ್ತೆ ಮುಂದೆ ರಿಗ್ರೆಟ್ ಮಾಡ್ತೀನಿ, ಏನು ಮಾಡಿಲ್ಲ, ಐಡಿಯಾ ಸಿಕ್ತು ಮತ್ತು ಮಾಡಿಲ್ಲ ಅಂತ. ಅದಕ್ಕೆ ನಾನು ಅದನ್ನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಈ ಹುಡುಗರು ಯಾರು, ಬ್ಯಾಕ್ ಸ್ಟೋರಿ ಏನು, ಅವ್ರದ್ದು ಇಲ್ಲಿವರೆಗೆ ಬರ್ತಾರೆ, ಹಾಗೆಲ್ಲ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಇಲ್ಲಿ ಬಂದು ತಪ್ಪಿದೆ. ಅದು ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ಅವೆಲ್ಲ ಎಲ್ಲ ಅಂದ್ರೆ ಕೆಜಿ ಲೆಕ್ಕದಲ್ಲಿ ಮಾರಿದ್ದಾರೆ ಎಲ್ಲನು. ಅಂದ್ರೆ ಅದು ವೇಸ್ಟ್. ಈಗ ಎಲ್ಲ ಎಲ್ ಇಡಿ ಲೈಟ್ ಬಂದ್ಬಿಟ್ಟು, ರೆಫ್ರೆಜನಲ್ ಲೈಟ್ ಅಂತೀವಲ್ಲ, ಬೇಬಿ ಮಲ್ಟಿ 20 ಅದೆಲ್ಲ ಈಗ ಇಲ್ಲ. ಆದ್ರೆ ಯಾರೋ ಒಬ್ರು ಮೂಲೆಯಲ್ಲಿ ಹಾಕಿದ್ರು, ಅದನ್ನೆಲ್ಲ ತಗೊಂಬಂದ್ವಿ. ಮತ್ತೆ ಮ್ಯಾನ್ಯುಯಲ್ ಕ್ರೇನ್ ಇತ್ತು, ಯಾರು ಈಗ ಅದನ್ನ ಯೂಸ್ ಮಾಡಲ್ಲ, ಎಲ್ಲ ಜಿಮ್ಮಿ ಜಿಬಿ ಯೂಸ್ ಮಾಡೋದು, ಅದನ್ನ ಸೋರ್ಸ್ ಮಾಡಿದ್ವಿ. ಮತ್ತೆ ಅಲ್ಲಿ ಕಾಣುತ್ತಲ್ಲ ಮಿಚೆಲ್ ಕ್ಯಾಮ್ರಾ, ಮೇಡಮ್ ಅವ್ರದ್ದು ತುಂಬಾ ಫಿಲ್ಮ್ ಅದರಲ್ಲಿ ಕಂಠೀರವಾದಲ್ಲಿ ಶೂಟ್ ಆಗಿರ್ಬೋದು, ಆ ಕ್ಯಾಮ್ರಾ ಅದು ಮೂಲೆಯಲ್ಲಿತ್ತು. ಅವರೇ 8 ವರ್ಷ ಆಯಿತು ಆ ರೂಮಿನ ಬೀಗ ತೆಗೆದೆ. ಮತ್ತೆ ನಮಗೆ ನಮ್ಮ ಶಶಿಧರಡಪ್ಪ ಸರ್ಗೆ ಅಲ್ಲಿ ಅವರ ಶೆಡ್ ಅಲ್ಲೇ ಇತ್ತು ಮುಂಚೆ, ಹಾಗೆ ಕಾಂಟ್ಯಾಕ್ಟ್ ಇದ್ದಿಂದ ತುಂಬ ಕಷ್ಟ ಅಲ್ಲ. ಅದು 4 ವಿಸಿಟ್ ಮಾಡಬೇಕಾಗಿ ಬಂತು, ಅದ್ರ ಬಿಗದ ಕೈ ಸಿಕ್ಕಿ ವಾಪಸ್ ಅಲ್ಲಿ ತಗೊಳ್ಳೋದಕ್ಕೆ. ಅದು ನಮಗೆ 2-3 ದಿನಕ್ಕೆ ಶೂಟಿಂಗ್ ಕೊಟ್ಟರು. ಆ ಥರ ನಾನೇ ಮಾಡಿದ್ದು, ನಾನೇ ಬರೆದಿದ್ದು ಅದನ್ನು ಫಸ್ಟ್. ಆ್ಯಕ್ಚುಲಿ ಮೀಸೆ ಕೃಷ್ಣ ಅಂತ ಅವರು ಒಬ್ರು ಇದ್ರು, 40 ವರ್ಷ ಇದಾರಲ್ಲ, ತೀರ್ಕೊಂಡಿದ್ದಾರೆ ಅವರು. 40 ವರ್ಷ ಕನ್ನಡ ಇಂಡಸ್ಟ್ರಿನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿದ್ರು. ಇದು ಈ ಒನ್ ಆಫ್ ದ ಇಂಟರ್ವ್ಯೂಸ್ ಕಲಾ ಮಾಧ್ಯಮದವರು ಹೇಳಿದ್ದಾರೆ ಇದನ್ನು. ಸೊ ಇದು ನನ್ನ ಇಮ್ಯಾಜಿನೇಷನ್ ಅಲ್ಲ. ಓಕೆ, ಇನ್ನೊಂದು ಕ್ವೆಶನ್ ಆನ್ಸರ್. ಅದರಲ್ಲಿ ಫಸ್ಟ್ ಫೇಸ್ ಇದೆ ಅಲ್ಲ, ದಾವಣಗೆರೆಯಿಂದ ಬಂದ ಹುಡುಗರು, ಅವರ ಡೈಲಾಗ್ಗಳನ್ನೆಲ್ಲ ನಾನು ಬರೆದ ಡೈಲಾಗು ಅದನ್ನು ದಾವಣಗೆರೆ ಮಾಡಿದ್ದು ವೀರೇಶು, ಅವರು ದಾವಣಗೆರೆಯವರು. ನಾನು ಒಂದು ಅನ್ಕೋತಾ ಇದ್ದೆ ಅಂದರೆ ನಂದು ಫುಲ್ ಮಿಕ್ಸ್ಡ್ ಕನ್ನಡ. ನಾನು ನಮ್ಮ ತಂದೆ ಟ್ರಾನ್ಸ್ಫರಬಲ್ ಜಾಬ್ ಆಗಿದ್ದರಿಂದ ನಾವು ರಾಯಬಾಗಿಂದ ಬಂಟ್ವಾಳ, ಶಿವಮೊಗ್ಗ, ಚಿಕ್ಕಮಗಳೂರು, ಮತ್ತು ಡೆಲ್ಲಿ ನಾನಿರೋದು 27 ವರ್ಷದಿಂದ. ಮತ್ತು ನನ್ನ ಕನ್ನಡ ಎಲ್ಲ ನಾನು ಫಿಲ್ಮಲ್ಲಿ ನೋಡಿದ್ದು ಅಥವಾ ಕತೆ ಪುಸ್ತಕದಲ್ಲಿ ಓದಿದ್ದು, ಆ ಕನ್ನಡ ಮಿಕ್ಸ್ ಆಗಿಬಿಟ್ಟಿದ್ದು. ಹಾಗೆ ನನಗೂ ಅದು ಸಮಾಧಾನ ಇರಲಿಲ್ಲ, ಯಾವುದಾದ್ರು ಒಂದು ಕನ್ನಡ ಬೇಕು ಅಂತ. ಹಾಗೆ ವೀರೇಶ್ವರನ್ನ ನಾನು ಮೀಟ್ ಮಾಡಿದಾಗ ಅವರಿಗೆ ಹೇಳಿ, ಯಾವ ಊರಿನವ್ರು ನೀವು ಅಂತ, ದಾವಣಗೆರೆ. ಇದನ್ನು ಡೈಲಾಗ್ ಒಂದು ಪೇಜ್ ಮಾಡಿ ನೋಡಿದ ನಂಗೆ ತುಂಬ ಅದು ಇಂಪಾಗಿ ಕೇಳಿಸ್ತು ಆ ದಾವಣಗೆರೆ ಕನ್ನಡ. ಹಾಗೆ ಅವರಿಗೆ ನಾನು ಕೊಟ್ಟಿದ್ದನ್ನು ಕಂಪ್ಲೀಟ್ ದಾವಣಗೆರೆ ಮಾಡಿಬಿಡಿ ಅಂದೆ. ಯಾರಿಲ್ಲ ಇಲ್ಲ ಸರ್, ನಂದಲ್ಲ, ನಾನು ಡೈರೆಕ್ಷನ್ ಮಾಡಿದ್ದೆ ಫಸ್ಟ್ ಟೈಮ್ ಲೈಫಲ್ಲಿ, ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೆ. ಹೌದು, ನಾನು ಕ್ಯಾಮ್ರಾ ಮಾಡ್ತಾ ಇದ್ದೆ ಮತ್ತೆ ಪ್ರೊಡಕ್ಷನ್ ಮಾಡ್ತಾ ಇದ್ದೆ. ಮತ್ತೆ ನನಗೆ ಯಾವತ್ತು ಡೈರೆಕ್ಟರ್ ಆಗಬೇಕು, ಫಿಲ್ಮ್ ಮಾಡ್ಬೇಕಂತ ಏನೋ ಇದೇ ಇರಲಿಲ್ಲ, ನಾನು ಸುಮ್ಮನೆ ನನ್ನಷ್ಟಕ್ಕೆ ಪ್ರೊಡಕ್ಷನ್ ಮಾಡ್ಕೊಂಡಿದ್ದೆ ಕೋವಿಡ್ ಬಂದಾದ್ಮೇಲೆ. ಮತ್ತೆ ಇದು ಬರೆಯೋಕೆ ಶುರು ಮಾಡುವಾಗಲೂ ನಾನು ಇದನ್ನು ಡೈರೆಕ್ಟ್ ಮಾಡಬೇಕು ಅಂತೇನೂ ಇರಲಿಲ್ಲ. ಮತ್ತು ನಾನು 1 ವರ್ಷ ರಿಸರ್ಚ್ ಮಾಡಿದ್ಮೇಲೆ ನಾನು ಎಣಿಸಿದೆ, ಈಗ ನನ್ನ ತಲೆಯಲ್ಲಿರೋದನ್ನು ಇನ್ನೊಬ್ಬ ಡೈರೆಕ್ಟ್ರ್ ಎಂಬ ಅನ್ನೋ ತಲೆಗೆ ಹಾಕೋದಕ್ಕಿಂತ ತುಂಬ ಕಷ್ಟ ಆಗ್ಬೋದು, ನಾನೇ ಮಾಡಿಬಿಡ್ತೀನಿ ಅಂತ. ಹಾಗೆ ಸಿನ್ಸಿಯರ್ ರಿಕ್ವೆಸ್ಟ್. ಆ್ಯಕ್ಟ್ 2 ಆ್ಯಕ್ಟ್ 3 ಅಲ್ಲಿ ಒಂದು 4 ವರ್ಷದ ಕತೆ ಇದೆ. ಸೊ ಬೇಸಿಕಲಿ ಈಗ ನಾವು ಒಂದು ಜಸ್ಟ್ ಕಾರ್ ಅಂತ ಎಣಿಸಿ ಇದನ್ನು ಫಸ್ಟ್ ಗೇರ್ ಹಾಕಿದ್ದೀವಿ. ನೆಕ್ಸ್ಟ್ ನಾವು ಸೆಕೆಂಡ್ ಗೇರ್, ಥರ್ಡ್ ಇಯರ್ ಫೈನಲ್ ಗೇರ್ ಬರುವಾಗ ಕತೆ ಎಲ್ಲ ಬರೆದಿಟ್ಟಿದ್ದೀವಿ, ಸ್ಕ್ರಿಪ್ಟು ಪ್ರೊಸೆಸಲ್ಲಿದೆ. ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕಷ್ಟು. 60s, 70s, 80s ಹಂಗೆ ಬರ್ತೀರಾ? ಇಲ್ಲ ಇಲ್ಲ, ಇದು ಈ ಫಿಲ್ಮ್ ಎಂಡ್ ಆಗಿದ್ದು 85ನಲ್ಲಿ. 76ಅಲ್ಲಿ ಶುರು ಆಗಿದ್ದು ಬಡವರ ಬಂದು, ಅದರಲ್ಲಿ ಮೇಡಮ್ ಹೀರೋಯಿನು. ಮತ್ತು 85ಅಲ್ಲಿ ಎಂಡ್ ಆಗಿದೆ, 89 ತನಕ ಹೋಗುತ್ತೆ. ಅವರ ಇಬ್ಬರು ಮತ್ತೆ ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ನರೇಷನ್ ಕೇಳೋದು, ಅಲ್ಲಿ ಕೂತು ಸರ್ ಅರ್ಧ ಮಾಡ್ತಾನೆ ಅರ್ಧ ಮಾಡ್ತಾನೆ ಅಂತ ಹೇಳೋದಕ್ಕೆ ಒಂದು ಬಂಡ ಧೈರ್ಯ ಬೇಕು. ಧೈರ್ಯ ಅಲ್ಲ, ಅವ್ರದ್ದು ಇನ್ನೊಸೆನ್ಸ್ ಅದು. ಹಾಗಾಗಿ ಅಷ್ಟು ಇನ್ನೊಸೆನ್ಸ್ ನಂತರ. ಮತ್ತು ಈಗ ಪ್ರೊಡ್ಯೂಸರ್ಸ್ ತುಂಬ ಇದ್ದಾರೆ, ಯಾರನ್ನು ಮೀಟ್ ಮಾಡೋದು ಅಂದರೆ ಫಿಲ್ಮ್ ಮಾಡೋದು ತುಂಬ ಇದ್ದಾರೆ. ಆಗ ಇಡೀ ವರ್ಷದಲ್ಲಿ 10-15 ಫಿಲ್ಮ್ ಬರ್ತಾಯಿತ್ತು, ಈಗ ನಿಮಗೆ ಗೊತ್ತಿದೆ 150-200 ಬರ್ತಾಯಿದೆ. ಹಾಗಾಗಿ ಈಗ ಆಲ್ರೆಡಿ ಪಿಚ್ ಮಾಡಿದ್ದೀರಾ ಸರ್? ಮಾಡ್ತಾ ಇದ್ದೀನಿ ಸರ್. ಸರ್, ಸಾಮಾನ್ಯ ಈ ಥರ ಕತೆ ಬಂದಾಗ ನಮ್ಮ ಮನಸ್ಸು ಸಾಕಷ್ಟು ಸಿನಿಮಾಗಳನ್ನು ನೋಡಿದ ಕಾರಣನೇ ಏನೋ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ. ಈಗ ಅಲ್ಲೊಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ಬೋದು,
ಈಗ ಇಲ್ಲಿ ಈ ತರದ ಇದು ಬರ್ಬೋದು, ಏನೋ ಒಂದು ಇದ್ರ ಸನ್ನಿವೇಶ ಬರ್ಬೋದು ಅಂತ, ಬಟ್ ಇದು ಅದು ಯಾವುದು ಇಲ್ಲದೆ ಇದನ್ನ ನರೇಟ್ ಮಾಡಿದಿರಲ್ಲ ಸರ್, ಏನದು ಪರ್ಪಸ್ಫುಲಿ ಮಾಡಿದ್ದ ಅಥವಾ ಅದು ಹೇಗೆ, ಅದು ಆರ್ಗ್ಯಾನಿಕ್ ಆಗಿ ಆಯ್ತಾ? ಎರಡು, ಯಾಕಂದ್ರೆ ನಾವು ತುಂಬಾ ತಲೆ ಇದ್ ಮಾಡಿದೀವಿ ಇದ್ರಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ಕಾನ್ಫ್ಲಿಕ್ಟ್ ಇಲ್ಲ ಅಂತ. ಯಾಕಂದ್ರೆ ನಮ್ಮ ಕಾನ್ಫ್ಲಿಕ್ಟ್ ಶುರು ಆಗೋದು ಇಲ್ಲಿಂದ, ನಮ್ಮ ಈ ಪಾಯಿಂಟ್ ಇಂದ ಕಾನ್ಫ್ಲಿಕ್ಟ್ ಶುರು ಆಗೋದು. ಅದಕ್ಕೆ ನಾವು ಜಬರ್ದಸ್ತಿ ತುರ್ಕೋದು ಬೇಡ ಅಂತ ನಾವು ಹಂಗೆ ಬಿಟ್ವಿ. ಮತ್ತೆ ನಿಮ್ಗೆ ಯಾಕೆ ಅನ್ಸುತ್ತಂದ್ರೆ ಈಗ ಈಗ ಬರ್ಬೋದು ಈಗ ಅವ್ನು ಏನಾದ್ರು ಮಾಡ್ತಾನೆ ಈಗ ಅಂತ, ಆ ಥರ ಅದು ಬರೋದು ಯಾಕಂದ್ರೆ ವಿ ಆರ್ ಸೋ ಯೂಸ್ ಟು ಕಾನ್ಫ್ಲಿಕ್ಟ್ಸ್. ಫಿಲ್ಮ್ ಅಂದರೆ ಕಾನ್ಫ್ಲಿಕ್ಟ್ ಬೇಕೇ ಬೇಕು ಅಂತ. ಅದು ನನಗೆ ಎಷ್ಟು, ನಾನು ಎಷ್ಟು ಫಿಲ್ಮ್ ಮಾಡಿದ್ದೀನಿ ಕಾನ್ಫ್ಲಿಕ್ಟ್ ಇಲ್ಲ, ಆದರೂ ಎಂಜಾಯ್ ಮಾಡಿದ್ದೀನಿ ಅಲ್ವಾ. ಆ ದಶಕದ ಸಿನಿಮಾಗಳಲ್ಲಿ ಸ್ವಲ್ಪ ಈ ತರದ ಫೀಚರ್ಗಳು ಜಾಸ್ತಿ. ಹೌದು ಹೌದು ಹೌದು, ಅದೊಂದು ಜರ್ನಿ. ಅದರಲ್ಲಿ ಕಾನ್ಫ್ಲಿಕ್ಟ್ ಇರಲೇಬೇಕಂತ ಏನು ಇದಿಲ್ಲ, ಏನು ರೂಲ್ಸ್ ಮಾಡಿಲ್ಲ ಯಾರು. ಹಾಗಾಗಿ ನಾವು ಇದರಲ್ಲಿ ಅಂದ್ರೆ ಅದೊಂದು ಅವರ ಪ್ಲೇಟ್ ಎತ್ಕೊಳ್ಳುವಾಗ ಅವರ ಕರಿಯರ್ ಎಂಡ್ ಆಗ್ತಾ ಇರೋದು, ಅದೊಂದು ಚಿಕ್ಕ ಚಿಕ್ಕ ಕಾನ್ಫ್ಲಿಕ್ಟ್ಗಳಿದಾವೆ ಬಿಟ್ಟರೆ ನಾವು ಫೋರ್ಸಿಬಲಿ ಏನು ತುರ್ಕಕ್ಕೆ ಹೋಗಿಲ್ಲ ನಾವು. ಹೌದು, ಇನ್ನೇಗೂ ಕಾನ್ಫ್ಲಿಕ್ಟ್ ತುಂಬಗಳಿದೆ, ತುಂಬ ಇದಾವೆ, ಯಾಕೆ ಸುಮ್ಮನೆ ಪಾಪ ಇರಲಿ ಅಂತ ಇಲ್ಲ. ಇದು ಇದರೆಲ್ಲ ಹಾಕ್ಬೋದು, ಇದು ನಾವು ರೀಶೂಟ್ ಮಾಡ್ಬೇಕು ಈಗ. ಇದು ನಾವು ಜಸ್ಟ್ ಒಂದು ಪೈಲಟ್ ಆಗಿ ತೋರಿಸಿದ್ದು. ಇದು ನಾವು ಅಂದ್ರೆ ಈಗ ಬರೀ ನಾವೊಂದು ಸ್ಟ್ಯಾಂಡ್ ಅಲೋನ್ ತರ ಮಾಡಿದ್ದೀನಿ, ಅದು ಮತ್ತೆ ಲಿಂಕ್ ಆದಾಗ ಆಕ್ಟ್ ಟು ಆಕ್ಟ್ 3 ಗೆ ನಾವು ಇದನ್ನ ರೀಶೂಟ್ ಮಾಡ್ಬೇಕಾಗುತ್ತೆ. ಓಕೆ, ನಿಮ್ಗೆ ಎಷ್ಟು ಜನರು ಗೊತ್ತಿರ ಅಂತ ಗೊತ್ತಿಲ್ಲ, ಇದನ್ನ ನಾವು ನೆಗೆಟಿವ್ ಅಲ್ಲಿ ಶೂಟ್ ಮಾಡಿದ್ವಿ. ಹೌದು, 16mm ಅಲ್ಲಿ ಶೂಟ್ ಮಾಡಿದ್ವಿ. ಸೆಲ್ಯುಲಾಯ್ಡ್ ಅಲ್ಲಿ ಮಾಡ್ಬೇಕಂತ ಆಸೆ ಇದೆ ಸರ್, ಆದ್ರೆ ಅದೇ ಅಂದ್ರೆ ಅದು ಫೈನಲಿ ಪ್ರೊಡ್ಯೂಸರ್ ಗಳ ಜೊತೆ ಕೂತಾಗ ಸರ್ ವಿಪ್ಲಾಶ್ ಅಂತ ಒಂದು ಹಾಲಿವುಡ್ ಫಿಲ್ಮ್ ಇದೆ ಅಲ್ಲ, ಅವನು ಕೂಡ ಡೈರೆಕ್ಟರ್ ಫಸ್ಟ್ಗೆ ಒಂದು 15 ನಿಮಿಷದ ಮಾಡಿ ಅದನ್ನು ಮತ್ತೆ ಪ್ರೊಡ್ಯೂಸರ್ಗೆ ಪಿಚ್ ಮಾಡಿ ಆಮೇಲೆ ಅವ್ರಿಗೆ ಇಷ್ಟ ಆಗಿ ಮಾಡಿದ್ವಿ. ವಿಪ್ಲಾಶ್ ಹೌದು, ಡ್ರಮ್ಮರ್ ಇದ್ದ ಮತ್ತೆ ಹಾಂ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೆ ಇವರು ಅಂಥ ದಿಗ್ಗಜರನ್ನು ಮೀಟ್ ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅದನ್ನು ಅವ್ರನ್ನ ಹಾಕ್ಲೇಬೇಕಾಗತ್ತೆ, ಅದನ್ನು ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ ಹೇಗೆ. ಹೌದೌದು, ಅದಕ್ಕೆ ಸ್ವಲ್ಪ ವೆಚ್ಚ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹೌದೌದು ಹೌದು ಹೌದೌದು, ಖಂಡಿತ. ಹೌದು ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಸರ್? 11 ದಿನ. ಎಷ್ಟು ನೆಗೆಟಿವ್ ಅದು? 11 ದಿನ. ನಾವು 21 ಕ್ಯಾನ್ ಯೂಸ್ ಮಾಡಿದ್ದೀವಿ, ಅಂದರೆ ಒಟ್ಟೊಂದು 8,000 ಫೀಟ್. 8,000 ಫೀಟು ಅದರಲ್ಲಿ 16mm ಅಲ್ಲಿ. ಯಾವ ಸರ್? 400 ಅಡಿ, ಅದರಲ್ಲಿ ಒಂದು 1.5 ನಿಮಿಷ ತೆಗಿಬೋದು. ಮಾಧ್ಯಮದವರ ಪ್ರೋತ್ಸಾಹ ಮತ್ತೆ ಅವರು ಕೊಟ್ಟಂತ ಎಚ್ಚರಿಕೆಗಳು ಮತ್ತೆ ಶಬಾಷ್ಗಿರಿಗಳು ಬೆನ್ನು ತಟ್ಟಿ ಚಪ್ಪರಿಸಿತ್ತು. ಹಲವು ಹಿರಿಯರು ಇಲ್ಲ ಈಗ, ಅದರಲ್ಲಿ ಕೆಲವರು ಸುಬ್ರಾಯ್ ಸರು, ನಾರಾಯಣ ಮೂರ್ತಿಯವರು, ಅಶ್ವಥ್ ನಾರಾಯಣ ಅವರು, ಹಾಗೆ ಎಲ್ಲರೂ ಸಹೋದರ ಅಂದ್ಕೊಂಡು ಮಗ ಅಂದ್ಕೊಂಡು ನನ್ನನ್ನು ಸಾಕಿದ್ದೀರ. 29 ವರ್ಷ ಆದಮೇಲೆ ಇಲ್ಲಿ ಇನ್ನೂ ಇದ್ದೀವಿ ಅನ್ನೋದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಜಾಸ್ತಿ ಇದೆ. ಇದನ್ನು ನೀವು ನಾನು ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂದರೆ, ಯಾವುದೇ ಒಂದು ಹೊಸ ಕೆಲಸ ಆದಾಗ ಮಾಧ್ಯಮದವರು ನಮ್ಮ ಬೆನ್ ತಟ್ಟಿದ್ದೀರ, ಸಿನಿಮಾದವ್ರನ್ನ ಬೆನ್ ತಟ್ಟಿದ್ದೀರ, ತಪ್ಪು ಮಾಡಿದಾಗ ತಿದ್ದಿದ್ದೀರ. ಅದಕ್ಕೆ ನಿಮ್ಮೆಲ್ರಿಗೂ ನಾನು ಸಿನಿಮಾ ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋದಾದರೆ, ನನಗೆ ಯಾವತ್ತೂ ಯಾವುದೂ ಸವಾಲು ಅಂತ ಅನಿಸಿಲ್ಲ. ಇದು ಅಹಂಕಾರ ಅಲ್ಲ, ಕೆಲಸಕ್ಕೆ ಮೇಲೆ ಇರೋ ನನಗೆ ನನ್ನ ನಂಬಿಕೆ ಮತ್ತು ಅಪಾರವಾದ ಪ್ರೀತಿ, ಕೆಲಸದ ಮೇಲಿರೋ ಪ್ರೀತಿ, ಅದರಿಂದಾಗಿ ನನಗೆ ಯಾವತ್ತೂ ಸವಾಲು ಅನಿಸಿಲ್ಲ. ಒಂದು 5 ನಿಮಿಷ ಯೋಚನೆ ಮಾಡಿದ್ರೆ ಎಲ್ಲವೂ ಸಿಗ್ತಾ ಹೋಗುತ್ತೆ, ಆ ಯೋಚನೆ ಮಾಡಬೇಕಷ್ಟೇ.
ತಾಂತ್ರಿಕ ಉಪಕರಣಗಳು ಈಗೆಲ್ಲ ಸಿಕ್ಕುದು ಸರ್ ನಿಮಗೆ? ತಾಂತ್ರಿಕ ನಾವು ಡಿಜಿಟಲಲ್ಲೇ ಎಡಿಟ್ ಮಾಡ್ತೀವಿ, ಡಿಜಿಟಲ್ ಎಡಿಟ್ ಮಾಡಿ ಮತ್ತೆ ಕನ್ವರ್ಟ್ ಮಾಡ್ತೀವಿ, ಹಾಗಾಗಿ ಅಂತ ಸಮಸ್ಯೆ ಏನಾಗಲಿಲ್ಲ ನಮಗೆ. ಥ್ಯಾಂಕ್ ಯು. ಅವರಿಗೆ ನೆಗೆಟಿವ್ ಬರೋದು ಅಲ್ಲಿ ತನಕ ಮಾತ್ರ ಸೆಲ್ಯುಲಾಯ್ಡ್. ಅದಾದ್ಮೇಲೆ ನಾವು 2K ಸ್ಕ್ಯಾನ್ ಮಾಡಿ ಮತ್ತೆ ಸರ್ ಆಫ್ಲೈನ್ ಎಡಿಟ್ ಮಾಡಿ ಮತ್ತೆ 4K ಸ್ಕ್ಯಾನ್ ಮಾಡೋದು. ಅದನ್ನು ಜಸ್ಟ್ ಶೂಟ್ ಯಾವುದು ಫಿಲ್ಮಲ್ಲಿ ಬಂದಿದೆ ಆ ಪೋರ್ಷನ್ನ 4K ಸ್ಕ್ಯಾನ್ ಮಾಡೋದು ಹಾಗೆ. ಆದರೆ ಅದೊಂದು ಆ ಫೀಲ್ ಅನ್ ಮೂಡ್ ಇದೆಯಲ್ಲ ಅದು ಬರುತ್ತೆ ನೋಡಿದಾಗಲೇ ಗೊತ್ತಾಗಿದೆ. ಅದರ ಗ್ರೇನ್ಸ್ ಇದೆಯಲ್ಲ ಅದು ನಿಮ್ಗೆ ಯಾವ ಗ್ರೇಡಿಂಗಲ್ಲೂ ತರಿಸೋದಕ್ಕೆ ಕಷ್ಟ. ಸಿದ್ಧಾಂತ ಸೊ ಹಾಗಾಗಿ ನನಗೊಂದು ಪಾತ್ರ ಕೊಟ್ಟರು ತುಂಬ ಇಷ್ಟ ಆಗಿದ್ದು. ಫಸ್ಟ್ ಅರ್ಧ ನಾನು ಡೈರೆಕ್ಟ್ ಮಾಡ್ತೀನಿ, ಸೆಕೆಂಡ್ ಅರ್ಧ ಇವ್ನು ಡೈರೆಕ್ಟ್ ಮಾಡ್ತಾನೆ, ಅದು ತುಂಬ ಖುಷಿ ಕೊಡ್ತು. ಆಮೇಲೆ ನನಗೆ ಹೇಳಿದ್ರು ಅದಕ್ಕೆ ಮೂಲ ನೀವೇ, ಥಿಯೇಟ್ರ್ ಗೇಟ್ ಕೀಪರಲ್ಲಿ ನೀವೇ ಹೇಳ್ತೀರ ಫಸ್ಟ್ ಸಿನಿಮಾ ಅರ್ಧ ನೀನು ನೋಡು ಫಸ್ಟ್ ಸೆಕೆಂಡ್ ಆಫ್ ಅವ್ರು ನೋಡಲಿ ಅಂತ ತುಂಬ ಇಷ್ಟ ಆಯಿತು. ಈಗ ದಿನೇಶ್ ಅಣ್ಣೆಯವರು ಮಾತಾಡ್ತಾ ನನಗೆ ಮಾತು ನೆನಪು ಬಂತು. ಹಿಂದೆ ಯಾವುದಾದ್ರು ಹಿಸ್ಟ್ರಿನಲ್ಲಿ ಮಾತಾಡುವಾಗ ಬಿಫೋರ್ ಕ್ರೈಸ್ಟು ಆಫ್ಟರ್ ದಿ ಡೆತ್ ಆಫ್ ಕ್ರೈಸ್ಟು ಅಂತ ಮಾತಾಡ್ಕೊತಿದ್ವಿ, ಈಗ ಬಿಫೋರ್ ಕರೋನಾ ಆಫ್ಟರ್ ಕರೋನಾ ಅಂತ ಆಗ್ಬಿಟ್ಟಿದೆ ಸದಾಶಿವ ಶೆಣೆಯವರ ಮಾತಿನ ಪ್ರಕಾರ. ತುಂಬ ಸಿನಿಮಾ ತುಂಬ ಖುಷಿ ಕೊಡ್ತೀವಿ ಕೆಲಸ ಮಾಡಿದ್ದೀವಿ ಜೊತೆಯಲ್ಲಿ ದಿನೇಶ್ ಶೆಣೆಯವರು ಕೆಲಸ ತುಂಬ ಖುಷಿ ಕೊಡ್ತು. ಅದು ಯಾವುದೋ ಒಂದು ಹಳೆ ಥಿಯೇಟ್ರ್ ತುಂಬ ನನಗೆ ನೋಡ ಥಿಯೇಟ್ರ್ ನೋಡಿದ್ರೆ ಖುಷಿ ಆಗ್ತದೆ ಅಂತ ಎಲ್ಲಿ ಹುಡುಕಿದ್ರು ಅಂತ ಗೊತ್ತಾಗಲಿಲ್ಲ ನನಗೆ ಕೆಲಸ ಮಾಡಿದ್ದು. ಆಮೇಲೆ ಸೆಟ್ ವರ್ಕು ನಮ್ಮ ಶಶಿಧರ ಅಡಪ ಕಾಸ್ಟ್ಯೂಮ್ಸು ರಾಮಕೃಷ್ಣ ಬೆಳ್ತರು ಎಲ್ಲ ಪರಿಚಯ ಇದ್ದರು. ಸಾರ್ ಜೊತೆ ಇದೆ ಮೊದಲನೇ ಸಿನಿಮಾ, ಕ್ಯಾಮ್ರಾಮೆನ್ನು ಜೊತೆನೂ ಮೊದಲನೇ ಸಿನಿಮಾ, ಬಟ್ ಕೆಲಸ ಅಂತ ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಥ್ಯಾಂಕ್ ಯು. ಫಿಲ್ಮ್ಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮತ್ತು ಲೀಡ್ ಕ್ಯಾರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇನ್ನು ಇದು ಮಧ್ಯಂತರ ಸಿನಿಮಾ ನನಗೆ ಸಿಕ್ಕಿದ್ದು ಒಂದು ರೀತಿ ಸೆರೆಂಡಿಪಿಟಿ ಅಂತ ಹೇಳ್ಬೋದು, ಮತ್ತು ಅದೃಷ್ಟ ಅಂತಲೂ ಹೇಳ್ಬೋದು. ಯಾಕಂದರೆ ಕಷ್ಟ ಎಲ್ಲರೂ ಪಟ್ಟೆ ಪಡ್ತಾರೆ, ನಾವು 10 ವರ್ಷದಿಂದ ಕಷ್ಟ ಪಡ್ತಾ ಇದ್ವಿ. ಏನಂದರೆ ಒಂದು ಆಡಿಷನ್ ಹೋದಾಗ 5 ನಿಮಿಷ ನಮ್ಮ ಪರ್ಫಾರ್ಮೆನ್ಸನ್ನು ನೋಡೋದಕ್ಕೂ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಹೆಡ್ ಸ್ಪೇಸ್ ಇರೋದಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ. ಯಾಕಂದರೆ ನಾನು ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅಥವಾ ಯಾವುದೇ ಸಪೋರ್ಟ್ ಇಲ್ಲದೆ ತುಂಬ ಸ್ಕ್ರ್ಯಾಚಿಂದ ಬಂದಿರುವಂತಹ ನಟ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಇಂಥ ದೊಡ್ಡ ಪ್ರಾಜೆಕ್ಟಲ್ಲಿ ಅವರು ಕಾಸ್ಟ್ ಮಾಡಿದ್ದು ನನಗೆ ಇವತ್ತಿಗೂ ಇದು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನಾವು ಶೂಟಿಂಗ್ ಮಾಡ್ತಾ ಇದ್ದಾಗೂ ಅಷ್ಟೇ, ಯಾಕೆಂತ ಹೇಳಿದ್ರೆ ಇದು ರೀಲಲ್ಲಿ ಶೂಟ್ ಮಾಡಿದ್ರಿಂದ ಅವರ ಲೆಕ್ಕಾಚಾರದ ಪ್ರಕಾರ ಒಂದೊಂದು ಟೇಕಿಗೆ ಒಂದೊಂದು ಶಾರ್ಟಿಗೆ 3 ಟೇಕ್ ಮಾತ್ರ ಇದ್ದಿತ್ತು. ಅದು ಆ್ಯಕ್ಟ್ರ್ಗಳಿಗಿರಲಿಲ್ಲ, ನಾವು ಆ್ಯಕ್ಟ್ರ್ಗಳೇನಂತ ಹೇಳಿದ್ರೆ ಒಂದೇ ಟೇಕಲ್ಲಿ ಕೊಡಲೇಬೇಕಾಗಿತ್ತು. ಅಂದರೆ ಕ್ಯಾಮ್ರಾದು ಅಥವಾ ಲೈಟಿಂಗ್ದು ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ 3 ಟೇಕ್ ಹೋಗ್ತಿದ್ವಿ. ಅದು ಬಿಟ್ಟರೆ ಇವತ್ತು ಡಿಜಿಟಲಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸೀನ್ ಇತ್ತು ಅಂತ ಹೇಳಿದ್ರೆ 6 ಕಡೆಯಿಂದ ಸುಮ್ಮನೆ ತಗೋ ಎಡಿಟಿಂಗಲ್ಲಿ ನೋಡ್ಕೋಣ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಇಂಡಿಪೆಂಡೆಂಟ್ ಈ ಫಿಲಮ್ ಇದರಿಂದ ಬಂದಿರುವಂಥ ಆ್ಯಕ್ಟರ್ಗಳಿಗೇನಂದರೆ ಅದು ರೂಢಿ ಆಗಿಬಿಟ್ಟಿರುತ್ತೆ. ಅಂಥದ್ರಲ್ಲಿ ಒಂದು ಟೇಕಲ್ಲಿ ಇಡೀ ಸಿನಿಮಾಗಳನ್ನ ಕೊಡೋದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಇದಕ್ಕೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದು ಇಡೀ ಟೀಮ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಇವಾಗ ದಿನೇಶ್ ಸರ್ ಅಂತ ಅವರು ಎಷ್ಟು ಅವರ ಎಕ್ಸ್ಪೀರಿಯನ್ಸ್ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ, ನಾವಿವಾಗ ಹೊಸ ಇಂಡಿಪೆಂಡೆಂಟ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರ ಟೆಂಪರ್ ಇರಬಹುದು ಅಥವಾ ಅವರ ಇನ್ಎಕ್ಸ್ಪೀರಿಯನ್ಸ್ ಇರ್ಬೋದು ಏನಾಗ್ತಾ ಇರುತ್ತೆ, ಅವರ ನರ್ವಸ್ನೆಸ್ನೆಲ್ಲ ಆ್ಯಕ್ಟರ್ಗಳ ಮೇಲೆ ಆಗ್ತಾ ಇರ್ತಾರೆ. ಬಟ್ ಇವರಂತ ಹೇಳಿದ್ರೆ ಅಲ್ಲಿ ಅಷ್ಟು ದೊಡ್ಡ ಸೆಟ್ ಇದೆ, ಇಷ್ಟು ಲೈಟ್ಸ್ ಇದೆ, ಆದರೂ ಕೂಡ ನಮ್ಮ ಎಷ್ಟೇ ಅನುಮಾನಗಳು ಬಂದರೂ ಅದನ್ನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿ ನಮ್ಮ ಸೀನ್ಗಳಿಗೆ ಎಂಟ್ರಿ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಎಷ್ಟೊಂದು ಸೀನ್ ನನಗೆ ಈ ಸೀನ್ನ ಫಸ್ಟ್ ನನಗೆ ತುಂಬ ಸಮಸ್ಯೆ ಆಗಿದ್ದಂದರೆ ಆ ಇನ್ನೋಸೆನ್ಸನ್ನು ಹೇಗೆ ಹಿಡಿಯೋದು ಅಂತ. ಯಾಕಂದರೆ 10 ವರ್ಷದಿಂದ ಇದರಲ್ಲಿ ಕೆಲಸ ಮಾಡಿ ಮಾಡಿ ಆ ಸ್ಟ್ರಗ್ಲಿಂಗ್ ಮಾಡಿ ಮಾಡಿ ಎಲ್ಲದನ್ನು ಅನುಮಾನದಿಂದ ನೋಡೋವಂಥ ಒಂದು ಮನಸ್ಥಿತಿಗೆ ತಲುಪಿಬಿಟ್ಟಿದ್ವಿ. ಅಂಥದ್ರಲ್ಲಿ ಇಷ್ಟು ಇನ್ನೋಸೆನ್ಸಲ್ಲಿ ಇದನ್ನು ಹೇಗೆ ಕ್ಯಾರೆಕ್ಟರ್ ಮಾಡೋದು ಅನ್ನೋದಕ್ಕೆ ಫಸ್ಟ್ ನಮ್ಮ ಇಂಟಲೆಕ್ಚುಯಲ್ ಇದನ್ನು ಸ್ವಲ್ಪ ಸಪ್ರೆಸ್ ಮಾಡಿಕೊಂಡು ಆ ಇನ್ನೋಸೆನ್ಸನ್ನು ನಂಬಬೇಕಾಯಿತು. ಇದಕ್ಕೆ ಒಂದು ರೀತಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಯುರೋಪಿಯನ್ ಸಿನಿಮಾ ಇರ್ಬೋದು ಅಮೇರಿಕನ್ ಸಿನಿಮಾ ಇರ್ಬೋದು ಇದನ್ನೆಲ್ಲ ತುಂಬ ಇನ್ಫ್ಲುಯೆನ್ಸ್ ಆಗಿ ನಮ್ಮ ಮಣ್ಣಿನ ಸಿನಿಮಾದ್ದು ಇಲ್ಲಿನ ಮಣ್ಣಿನ ನಟನೆ ಹೇಗೆ ಅನ್ನೋದು ಭಾಳ ಕಷ್ಟ ಆಗಿಬಿಟ್ಟಿತ್ತು. ಕೊನೆಗೆ ಇನ್ನೇನು ಶೂಟಿಂಗ್ ಹೋಗಬೇಕು ಅಂದಾಗ ಒಂದ್ಸತಿ ಮೇಲೆ ನೋಡಿ ಅಣ್ಣವ್ರ ಮೇಲೆ ಭಾರ ಹಾಕಿ ಇದನ್ನು ಈ ಸಿನಿಮಾದ ಒಂದು ಕ್ಯಾರೆಕ್ಟರ್ನ ಹಿಡಿದಿದ್ದು ಅಂತಲೇ ಹೇಳ್ಬೋದು ನನಗೆ. ಸೊ ಇದು ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಸಿನಿಮಾ ನೋಡಿದಾಗ ನಿಮಗೆ ಇದು ಟ್ರಾನ್ಸ್ಲೇಟ್ ಆಗಿದೆ ಅಂತ ನನಗನ್ಸುತ್ತೆ. ಸೊ ಇದನ್ನು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಇದ್ದೀವಿ, ಹೋಪ್ಫುಲ್ಲಿ. ಸೊ ಇದು ಇವಾಗ ಏನು ನೋಡಿದ್ದೀರಾ ಇದಕ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಬರುತ್ತೆ. ಇನ್ನೂ ಒಂದು ಲಿಬರ್ಟಿಯನ್ನು ತೊಗೊಂಡು ನೆಕ್ಸ್ಟ್ ನೀವು ಇದೇನಾಗುತ್ತೆ ಏನಾಗುತ್ತೆ ಅಂತ ಯಾರಿಗಾದರೂ ಒಂದು ಪ್ರಶ್ನೆ ಇತ್ತಲ್ಲ. ಸೊ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಯಶಸ್ಸನ್ನು ಪಡೆಯೋದು ಎಷ್ಟು ಮುಖ್ಯನೋ ಆ ಯಶಸ್ಸನ್ನು ಸಂಭಾಳಿಸೋದು ಅಷ್ಟೇ ಕಷ್ಟ
ಅನ್ನೋದು ನೆಕ್ಸ್ಟ್ ನಮ್ಮ ಸಿನಿಮಾದ ಕಥೆಯಲ್ಲಿ ಒಂದು ಹಿಂಟ್ ಅಂತಲೇ ಹೇಳ್ಬೋದು. ಅಂದರೆ ಯಶಸ್ ಇವತ್ತು ಫೇಲ್ಯೂರಲ್ಲಿ ಫೇಲ್ಯೂರಿಂದ ಹಾಳಾಗಿರುವಂತಹ ಆರ್ಟಿಸ್ಟ್ಗಳಿಗಿಂತ ಸಕ್ಸಸ್ಸಿಂದ ಹಾಳಾಗಿರುವಂಥ ಆರ್ಟಿಸ್ಟ್ಗಳೇ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಇವರಿಗೆ ಯಶಸ್ಸು ಸಿಕ್ಕಾಗ ಏನಾಗಬಹುದು, ಸೊ ಅದರಲ್ಲಿ ಮತ್ತೆ ಫೇಲ್ಯೂರ್ ಸಿಕ್ಕಾಗ ಏನಾಗಬಹುದು ಅನ್ನೋದು ಒಂದಷ್ಟು ಅಂಶಗಳು ಈ ಸಿನಿಮಾದಲ್ಲಿ ಬರುತ್ತೆ. ಇವಾಗ ನೋಡಿರೋದು ನೀವು, ಇದು ಇನ್ನು ಸಿನಿಮಾ ಸ್ಟಾರ್ಟೇ ಆಗಿಲ್ಲ ಅಂತ ಹೇಳ್ಬೋದು. ಯಾ ಥ್ಯಾಂಕ್ ಯು. ಒಂದು ಪ್ರತಿ ಶಾಟ್ಗೂ ನಮಗೆ ಹೆಚ್ಚು ಟೇಕ್ಸ್ಗಳು ಇರ್ತಾ ಇರಲಿಲ್ಲ, ಯಾಕಂದರೆ ರೀಲ್ ಹೆಚ್ಚು ನಮಗೆ ಬಜೆಟ್ ಪ್ರಾಬ್ಲಮ್ ಆಗಿದ್ದರಿಂದ. ಸೊ ನಮ್ಮ ಆ್ಯಕ್ಟರ್ಗಳ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗೋ ರೀತಿ ಇರಲಿಲ್ಲ, ಯಾಕಂದರೆ ನಾವು ಒಂದು ತಿಂಗಳಿಂದ ವರ್ಕ್ಶಾಪ್ ಮಾಡಿಸಿದ್ರು ಸರ್, ತುಂಬ ಪ್ರಿಪೇರ್ ಆಗಿದ್ವಿ. ಆ ಕ್ಯಾರೆಕ್ಟರ್ ಅಂದರೆ ಆ ಪ್ರಪಂಚ ಒಂದು ಕ್ರಿಯೇಟ್ ಮಾಡಿದ್ದರಿಂದ ಏನಾಗ್ತಾ ಇತ್ತು ನಮಗೆ, ಆ ಸೆಟ್ ಒಳಗಡೆ ಹೋದ ಕೂಡಲೇ ನಮಗೆ ಅದ್ರದ್ದೊಂದು ಆ ಒಂದು ಮೂಡ್ ಬರ್ತಾಯಿತ್ತು. ಅಂದರೆ ಆ ಲೈಟ್ಗಳಿರ್ಬೋದು, ಆ ಕ್ಯಾಮ್ರಾ ಇರಬಹುದು. ಸೊ ಓವರಾಲ್ ಆ್ಯಂಬಿಯನ್ಸ್ನ ಆ ರೀತಿ ಕ್ರಿಯೇಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರು ಸ್ಕ್ರೀನ್ ಪ್ಲೇ ಬರೆದು ನನಗೆ ತೋರಿಸಿದಾಗ ನಾನು ಅಂದ್ಕೊಂಡಿದ್ರೆ ಇವ್ರಿಗೇನು ಏನು ಹುಚ್ಚಿಡ್ದಿದ್ದಾನ, ಶಾರ್ಟ್ ಫಿಲಮ್ ಈ ಬಜೆಟಲ್ಲಿ ಹಿಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನಾಗುತ್ತೆ, ಇಂಡಿಪೆಂಡೆಂಟ್ ಡೈರೆಕ್ಟ್ರ್ಗಳು ತುಂಬ ಇಲ್ಯೂಷನಲ್ಲಿ ಕತೆಗಳನ್ನ ಬರೆದು 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 ಬರ್ತಾರೆ. ಅದನ್ನು ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ಶೂಟ್ ಮಾಡ್ತೀವಿ ಅಂತೆಲ್ಲ ಬರೆದು ಬಿಟ್ಟಿರ್ತಾರೆ. ಮಾರ್ಕೆಟಿಗೆ ಹೋದಾಗ ಗೊತ್ತಾಗುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂತ. ಅಂಥದ್ರಲ್ಲಿ ಇವರು ಅಂಬರೀಷ್ ಅವ್ರು ಬರ್ತಾರೆ, ಅಣ್ಣವ್ರು ಬರ್ತಾರೆ, ಅವ್ರ ಪಕ್ಕ ನೀವು ನಿಂತಿರ್ತೀರ, ಇದು ಹೇಗೆ ಸಾಧ್ಯ ಅಂತ ಎಲ್ಲ ಅನಿಸ್ಬಿಟ್ಟಿತ್ತು. ಬಟ್ ಅಲ್ಲಿ ಹೋದಾಗ ಆ ಕಾಸ್ಟ್ಯೂಮ್ಸಿಂದ ಹಿಡಿದು ಎಲ್ಲ ನಮ್ಮನ್ನು ಹೇಗೆ ಮಾಡ್ತು ಅಂದರೆ, ಅಲ್ಲಿ ಹೋದರೆ ಮಾತ್ರ ನನಗೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅದರಿಂದ ಹೊರಗೆ ಬಂದಾಗ ಮತ್ತೆ ನನಗೆ ಅವರು ಭಾಳ ಅಪರಿಚಿತರೇ ಆ ಕ್ಯಾರೆಕ್ಟರ್ಗಳು. ಸೊ ಇದು ಆ ಪ್ರಪಂಚದಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಈವನ್ ಒನ್ ಟೇಕ್ ಇರ್ಬೋದು, ಎನಿಥಿಂಗ್, ಅದನ್ನು ಸ್ವಲ್ಪ ಅನುಮಾನದಿಂದ ನೋಡಿದ್ರೂ ಈ ಸಿನಿಮಾ ಮಾಡೋಕ್ಕಾಗ್ತಾ ಇರಲಿಲ್ಲ. ಜಸ್ಟ್ ಮೇಕಿಂಗ್ ಸಮ್ ಫಿಲ್ಮ್ ದಿಸ್ ಮಧ್ಯಂತರ ಈಸ್ ಇಟ್ ದೇರ್ ಇಸ್ ಒನ್ ಸ್ಮಾಲ್ ರೋಲ್ ದೇರ್ ಜಸ್ಟ್ ಆಕ್ಟ್ ವಿತ್ ದ ತಮಿಳಿಯನ್ ಕ್ಯಾರೆಕ್ಟರ್. ಐ ವಾಸ್ ರಿಯಲಿ ಎಕ್ಸೈಟೆಡ್ ಟು ಜಸ್ಟ್ ಸೀ ಥ್ರೂ ದ್ಯಾಟ್ ಅಂಡ್ ದನ್ ಇಟ್ ವಾಸ್ ಅ ಗ್ರೇಟ್ ಫಿಲ್ಮ್. ಮಧ್ಯಂತರ ಇಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಫಿಲ್ಮ್ ವಿಚ್ ಐ ಜಸ್ಟ್ ಸಾ ದ್ಯಾಟ್. And we grew up with all the film industry. My father is an actor, Aram Somasundaram Chennai, but I can't speak Kannada fluently. That's why I'm talking to you in English. Please don't mind it. Thank you very much. ಸುಮಾರು ಒಂದು 14 ವರ್ಷದಿಂದ ಶನೈ ಸಾರು ಶಶಿಧರಡಪ್ಪ ಅವ್ರ ಜೊತೆ ನಾನು ಟ್ಯಾಬ್ಲೆ ಮಾಡೋಕ್ಕೆ ಡೆಲ್ಲಿಗೆ ಹೋಗ್ತಿದ್ದೆ. ಅವಾಗ ಪ್ರತಿ ವರ್ಷ ಅವ್ರು ಸಿಗ್ತಿದ್ರು. ಅವ್ರು ಹೇಳಿದ್ರು ಕೋವಿಡ್ ಟೈಮಲ್ಲಿ ನನಗೆ ಶಶಿ ಹೇಳಿದ್ರು, ಶನೈಯವ್ರಿಗೆ ಒಂದೆರಡು ಪುಸ್ತಕ ಕೊಡಬೇಕು ಮೇಡಮ್, ಬಂದು ಆಫೀಸಲ್ಲಿ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗು ಅಂದರು. ನಾನು ಆರಾಮಾಗಿ ಹೋದೆ ಆಫೀಸ್ಗೆ ಹೋದೆ, ಶನೈ ಸರ್ ಫೋನ್ ಮಾಡಿದ್ರು, ರಚಕೋ ನಿಮ್ಮ ಹತ್ರ ಬ್ಯಾಗೇಜ್ ಎಷ್ಟಿದೆ ಅಂದರು. ಸರ್ ನಂದೊಂದು 10 ಕಿಲೋ ಇದೆ ಸರ್ ಅಂದೆ. ಯಾಕಂದ್ರೆ ಒಂದು ತಿಂಗಳು ಇರಬೇಕಂತ 10 ಕಿಲೋ ಇದೆ ಸರ್ ಅಂದೆ. ಹಂಗಾರೆ ಅದನ್ನು ಬ್ಯಾಗೇಜ್ಗೆ ಹಾಕ್ಬಿಡಿ, ಪುಸ್ತಕ ಅದು ಸ್ವಲ್ಪ ವೆಯ್ಟ್ ಇರುತ್ತೆ ನೋಡ್ಕೊಳ್ಳಿ ಅಂತ. ಸುಮಾರು 7.5 ಕೆಜಿ ಇತ್ತು ಪುಸ್ತಕ, ಅದು 2 ಪುಸ್ತಕ ಅದು. ಅದೇ ಇದು ಮಾಡುವಾಗ ಇದನ್ನು ರಿಸರ್ಚ್ ಮಾಡುವಾಗಲ ಅದನ್ನು ನಾನು ಕ್ಯಾಬಿನ್ಗಳೊಡೆ ತೊಗೊಂಡೋಗ್ಬೇಕಿತ್ತು. ಅವ್ರು ಹೇಳಿದ್ರು ಅದನ್ನು ಕ್ಯಾಬಿನ್ಗಳೊಡೆ ತೊಗೊಂಡೋಗಿ ದಯವಿಟ್ಟು ಲಗೇಜ್ಗೆ ಹಾಕ್ಬಿಡಿ, ಅದನ್ನು ಭಾಳ ಸೇಫ್ಟಿಯಾಗಿರ್ಬೇಕಂತ. ಆ ಒಂದು 3 ಅವರ್ಸ್ ಟ್ರಾವೆಲಿಂಗ್ ಸುಮ್ಮನೆ ಅದನ್ನು ಒಂದಷ್ಟು ಫೋಟೋಸ್ ಎಲ್ಲ ತಿರುಗಿಸಾಕಿದ್ದೆ. ಅದು ತೊಗೊಂಡಾಗ ಅವ್ರು ತಲುಪಿಸುವಾಗ ನನಗೆ ಹೇಳಿದರು, ಬಟ್ ಕ್ಯಾರೆಕ್ಟ್ರ್ ಹೇಳಿರಲಿಲ್ಲ, ಕ್ಯಾರೆಕ್ಟರ್ ಅನ್ಫಾರ್ಚುನೇಟ್ ಆಗಿ ನನಗೆ ಕೊಟ್ಟಿದ್ರು. ಥ್ಯಾಂಕ್ ಯು. ಅಂತ ಸಿನಿಮಾ ನನಗೆ ಇಷ್ಟು ಬೇಗ ಮುಗ್ದೋಯ್ತಾ, ಇನ್ನೂ ಬೇಕಿತ್ತು ಅನ್ನೋ ಒಂದು ಅರ್ಜ್ ಕ್ರಿಯೇಟ್ ಮಾಡಿದೆ. ಇಲ್ಲಿರೋ ಆಡಿಯನ್ಸ್ಗೂ ಅದೇ, ದಟ್ಸ್ ದ ಮೇನ್ ಥಿಂಗ್. ಯಾಕಂದರೆ ಆಡಿಯನ್ಸ್ ನಾವು ಇವಾಗ ಎಷ್ಟೊಂದು ಸೀರೀಸ್ ನೋಡ್ತೀವಿ, ಮೊಬೈಲಲ್ಲಾಗಲಿ ಎಷ್ಟೊಂದು ಕಂಟೆಂಟ್ಸ್ ನೋಡ್ತೀವಿ, ಫಾಸ್ಟ್ ಫಾರ್ವರ್ಡಲ್ಲಿ ನೋಡ್ಬಿಡ್ತೀವಿ, ಓಕೆ ನೆಕ್ಸ್ಟ್ ಇದು ಇದು ಅಂತ ಪ್ರೆಡಿಕ್ಟ್ ಮಾಡ್ತಾ. ಬಟ್ ದಿಸ್ ಮೂವಿ ಇದನ್ನ ಶಾರ್ಟ್ ಫಿಲ್ಮ್ ಅಂತ ದಯವಿಟ್ಟು ನನಗೆ ಕರೆಯೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಆ ಒಂದು ಕಂಟೆಂಟ್ ಇದೆ ಈ ಸಿನಿಮಾದಲ್ಲಿ. ಅದು ಇನ್ನೂ ಬೇಕಿತ್ತು, ಇನ್ನೂ ನೋಡಬೇಕಿತ್ತು, ಇನ್ನೂ ಜಾಸ್ತಿ ಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ ಅವರು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ಅವರು ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ. ಇನ್ ಅವಾರ್ಡ್ ಬಗ್ಗೆ ಮಾತಾಡಬೇಕಂದ್ರೆ ದೇ ರಿಯಲಿ ಡಿಸರ್ವ್ ಇಟ್, ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ, ಇದ್ರೂ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅವ್ರು ಹೇಳ್ದಂಗೆ ಇದರಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಇದೆ. ಅವ್ರು ಹೇಳಿದ್ರು 16mm ಕ್ಯಾಮ್ರಾ ಆಗಲಿ ಅಥವಾ ಆ ಎಕ್ವಿಪ್ಮೆಂಟ್ಸ್ ಆಗಲಿ ಮತ್ತು ಕಾಸ್ಟ್ಯೂಮ್ಸ್ ಆಗಲಿ, ಈ ಥರ ಒಂದು ಕಂಟೆಂಟ್ನ ಆನ್ ಸ್ಕ್ರೀನ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ತುಂಬ ಸ್ಟ್ರಗಲ್ ಇದೆ ಆ್ಯಂಡ್ ಆಲ್ಸೋ ಅದನ್ನು ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ದ ಎಂಟೈರ್ ಟೀಮ್, ಯು ಹವ್ ಆಲ್ರೆಡಿ ಸಕ್ಸೀಡೆಡ್. ನಿಮ್ಮ ನೆಕ್ಸ್ಟ್ ಫೀಚರ್ ಫಿಲಮ್ಗೆ ವೆರಿ ಆಲ್ ದಿ ಬೆಸ್ಟ್. ಆ್ಯಂಡ್ ಎಸ್, ಇದೇ ಥರ ಕಂಟೆಂಟ್ಸ್ ಬರಲಿ ನಮ್ಮ ಕನ್ನಡದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಮಧ್ಯಂತರ ಚಿತ್ರದ ಜೀವಾಳ ಆಗಿರ್ತಕ್ಕಂಥ ದಿನೇಶ್ ಶೆಣೈರವರೇ, ಎಲ್ಲ ಪ್ರಶಸ್ತಿ ವಿಜೇತರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಯನ್ನು ತಿಳಿಸ್ತಾ, ವೇದಿಕೆಯ ಮುಂದೆ ನಮ್ಮನ್ನು ಬೆಳೆಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ, ಈ ಸಿನಿಮಾವನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ.
ನಾನಲ್ಲಿ ಕೂತು ಇಲ್ಲಿ ಬರುವಾಗ ಆ ಮೇಡಮ್ ನನ್ನ ಕಣ್ಮುಂದೆ ಇದ್ದಾರೆ, ಇಲ್ಲೇ ಇದ್ದಾರೆ, ಅವರಿಬ್ಬರು ಒಂದು ಮಾತು ಹೇಳಿದ್ರು, ಎಲ್ಲ ಸಿನಿಮಾ ಇಷ್ಟೇ ಅರ್ಧ ಗಂಟೆಗೆ ಮುಗಿದೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಈ ಪಿಕ್ಚರು ಪ್ರಾರಂಭ ಆಗಿತ್ತು ಗೊತ್ತಾಗಿಲ್ಲ, ಮುಗಿದಿತ್ತು ಗೊತ್ತಾಗಿಲ್ಲ ಅಂತ ಹೇಳಿದ್ರು. ನಿಜ, ಸಿನಿಮಾ ಅಷ್ಟು ಟೈಟಾಗಿ ಆ ಸಿನಿಮಾವನ್ನು ತೆಗೆದುಕೊಂಡು ಹೋಗ್ತಾರೆ. ಶೆಣೈರವರಿಗೆ ಯಾವ ರೀತಿಯಲ್ಲಿ ಅಭಿನಂದಿಸಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. 70ರ ದಶಕದಿಂದ 85ರ ಅರ್ಧ ವರ್ಷಕ್ಕೆ ಬಂದ್ವಿ, ಎಲ್ಲ ಒಂದೂವರೆ ಅರ್ಧರ್ಧ ಟಿಕೆಟ್ ಹರ್ದಂಗೆನೆ ನೀವು ಸಿನಿಮಾನು ಅರ್ಧರ್ಧವಾಗಿ ನೀವು ಅದನ್ನು ಒಂದೂವರೆ ದಶಕದ ಕಾಲಗಳನ್ನು ಕಾಲಘಟ್ಟವನ್ನು ನೀವು ಹಿಡಿದುಕೊಟ್ಟಿರೋದಿದೆ ಅಲ್ಲ. ನನಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಂದು ನೆನಪಿಗೆ ಬಂದಿದ್ದೇನೆಂದರೆ, ನನಗೆ ಥಟ್ಟಂತ ಕರಲು ಹಿಂಡಿದಂಗೆ ಆಗಿತ್ತು. ಯಾರು ಹಸಿವೆಯಿಂದ ಇರ್ತಾರೋ, ಹಸಿವೆಯನ್ನು ಮತ್ತು ಪ್ಯಾಷನ್ ಸಿನಿಮಾ ಆ ಕುರಿತಂತೆ ಆ ಒಂದು ಕುತೂಹಲ ಆಸಕ್ತಿ ಅಲ್ಲಿ ಬೆಳಿಬೇಕು, ನಾನು ಅಲ್ಲೇ ನಿಲ್ಲಬೇಕು ಅನ್ನೋ ಅಂತ ಹಠವನ್ನು ಯಾರು ಹೊತ್ಕೊಂಡಿರ್ತಾರೋ ಅವರು ಕೊನೆಗೆ ದೇವಸ್ಥಾನದ ಬಾಗಿಲಲ್ಲಿ ಬಂದು ಅವರು ಕೊಟ್ಟಿರ್ತಕ್ಕಂಥ ಆ ಸಾಲಲ್ಲಿ ಕೂತ್ಕೋತಾರಲ್ಲ. ನಾವು ಆ ಈ ವಿಚಾರವನ್ನು ಸಹ ನಾವು ಇಂದಿನ ನಮ್ಮ ರಾಜ್ಕುಮಾರ್ ಅವರು ಮಾತಾಡೋದನ್ನು, ಜಿ ವಿ ಐ ಅವರಿರ್ಬೋದು, ಗುಗ್ಗು ಅವರಿರ್ಬೋದು, ಅವತ್ತಿನ ಕಾಲ ಇವತ್ತಿಗೂ ನಮಗೆ ಹರಿಣಿ ಅವರು, ಅವ್ರ ತಂದೆ, ಅವ್ರ ಅಣ್ಣಂದ್ರ ಮೇಲೆ ಗೌರವ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಅನೇಕ ಕಲಾವಿದರಿಗೆ ಅನ್ನ ಹಾಕದಂಥವ್ರು. ಹಸಿವೆ ಏನು ಅಂತ ಇಲ್ಲಿಂದ ಬೆಂಗಳೂರಿಗೆ ಚೆನ್ನೈಗೆ ಹೋದಾಗ ಅಲ್ಲಿ ಕಲಾವಿದರು ಟೆಕ್ನಿಷಿಯನ್ಸು ಸರ್, ಎಸ್ಪೆಷಲಿ ಡೈರೆಕ್ಟ್ರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಹೋದವರು ಅಲ್ಲಿ ಬೇಡುವಂಥ ಸ್ಥಿತಿ ಬಂದಿತ್ತಲ್ಲ, ಅದನ್ನು ನೀವು ಅತ್ಯಂತ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರ. ಅದು ನೋಡಿದಾಗ ನಮಗೆ, ನಾವು ಚೆನ್ನೈನಲ್ಲಿದ್ದಾಗ ನಾವು ಎಲ್ಲ ಕಷ್ಟಪಟ್ಟೆ ಮುಂದೆ ಬಂದಿರತಕ್ಕಂಥವ್ರು ಉದ್ಯಮವನ್ನು ಕಂಡವರು, ಅದು ಭಾಳ ಖುಷಿಯಾಯಿತು. ಮತ್ತು ಸಿನಿಮಾ ಕುತೂಹಲ ನೀವು 85ರವರೆಗೂ ನಾವು ಇಂಡಸ್ಟ್ರಿನಲ್ಲಿ ನಾಯಕಿಯಾಗಿ ನಡೆಸಿರೋದು ಆ 86ರವರೆಗೂ, 73ರಿಂದ ಆ 86ವರೆಗಿನ ಆ ಯಾತ್ರೆ ಇದೆ ನೋಡಿ. ಅದನ್ನು ನೋಡಿದಾಗ ನನಗೆ ಕೂತಾಗ ಅವೆಲ್ಲವೂ ಕೂಡ ಟಿಕೆಟು ಅವರು ಭಾಳ ಸೊಗಸಾಗಿ ಅಭಿನಯಿಸಿದ್ದಾರೆ. ಥಿಯೇಟ್ರು ಟಿಕೆಟ್ ಕೊಡೋರು ರಮೇಶ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಅದರಲ್ಲೇ ಒಂದು ಸಣ್ಣ ದೌಲತ್ತು, ದೌಲತ್ತಿನ ಜೊತೆಯಲ್ಲಿ ಒಂದು ಕನಿಕರ ಅಂದರೆ ಮಾನವೀಯತೆ ಎಲ್ಲಿ ನಿಂತಿದೆ ಅನ್ನೋದನ್ನು ತೋರಿಸುವಂಥದ್ದು ಅವತ್ತು ಉಳಿದಿತ್ತು. ಅದನ್ನು ಎಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ, ಅಲ್ಲಿ ಒಂದು ಮೌಲ್ಯನೂ ಇಟ್ಕೊಟ್ಟಿದ್ದಾರೆ. ಆತಂಗೆ ಥಿಯೇಟ್ರ್ ಮಾಲೀಕಂಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಅರ್ಧರ್ಧ ಹೋಗಿ ಅರ್ಧಕ್ಕೆ ಬಾ ಅಂತಾರಲ್ಲ, ಭಾಳ ಚೆನ್ನಾಗಿದೆ. ಮಾಣಿಕ್ ಚಂದ್ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮಗೆ ಆ ರೀತಿಯಾದಂಥ ಒಂದು ಸಬ್ಜೆಕ್ಟಿನ ಒಂದು ಸಣ್ಣ ಭಾಗವನ್ನು ತಿಳಿಸಿ ಇಷ್ಟು ದೊಡ್ಡ ಒಂದು ಶಾರ್ಟ್ ಫಿಲಮ್ 91ನಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಈ ಪ್ರಶಸ್ತಿ ಅಂದರೆ ತಾವು ನಮಗೆ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟಿದ್ದೀರಾ ಸರ್, ಇದು ಬಹಳ ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದೀರಾ. ಕರ್ನಾಟಕ ಹೆಮ್ಮೆ ಪಡುವಂಥ ವಿಚಾರ ಸ್ವರ್ಣಕಮಲ ಬಂದಿರತಕ್ಕಂಥದ್ದು. ಮತ್ತು ಸಿನಿಮಾ ಅಂತಂದರೆ ನೋಡಿದ್ರೆ ಇನ್ನಷ್ಟು, ಇನ್ನರ್ಧ ಗಂಟೆ ನಾನು ಸಾರಿಗೆ ಬಂದ ತಕ್ಷಣ ಹೇಳಿದೆ ಸರ್ ಇದನ್ನು ತಾವು ನೋಡಲೇಬೇಕು, ನೋಡಿ ಸಿನಿಮಾ ಅಂದರೆ ಏನು ಅನ್ನೋದು ಮತ್ತು ಸಿನಿಮಾ ಆಸಕ್ತಿ ಅಂದರೆ ಏನು ಅನ್ನೋದನ್ನು ಸರಳವಾಗಿ ಅವರ ಭಾಷೆಗಳಲ್ಲಿ ಆ ಕಲಾವಿದರು, ಒಬ್ಬರು ನೀನಾಸಂ ಹುಡುಗ, ಇನ್ನೊಬ್ಬರು ರಂಗಶಂಕರದ ಹುಡುಗರು, ಅವರಿಬ್ಬರು ಅಭಿನಯಿಸಿರ್ತಕ್ಕಂಥದ್ದನ್ನು ಖಂಡಿತವಾಗ್ಲೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಸೊಗಸಾಗಿ ಸಿನಿಮಾವನ್ನು ಮಾಡಿದ್ದೀರಾ, ರಿಸರ್ಚ್ ಓರಿಯೆಂಟೆಡ್ಡು ಸಿನಿಮಾ ಮಾಡಬೇಕು ಅನ್ನೋದನ್ನು ತಾವು ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದೀರಾ. ಶಾರ್ಟ್ ಫಿಲಮ್ ಮಾಡೋದು ಅಷ್ಟು ಸುಲಭ ಅಲ್ಲ. ಶಾರ್ಟ್ ಫಿಲಮ್ಗೆ ಅರ್ಧ ಗಂಟೆಯಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಾ. ನಾನು ಅದನ್ನೇ ಸುರೇಶ್ ಅರ್ಸ ಅವ್ರಿಗೆ ಹೇಳಿದೆ, ನಾನು ಪ್ರತಿ ವರ್ಷ ಪ್ರಶಸ್ತಿಗಳು ಬಂದಾಗ ನಾನು ಒಂದು 20-25 ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ತಮಗೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ. ಬಹುಶಃ ನನಗೆ ಅದು ಏನಾಗೋದು ಅಂದರೆ ಬೇರೆ ಬೇರೆ ಭಾಷಾ ಚಿತ್ರಗಳು, ಐ ಥಿಂಕ್ ಆಗ ಸರ್ ಹೇಳಿದ್ರು ಇಲ್ಲ 27 ವರ್ಷದ ನಂತರ ನನಗೆ ಈಗಲೇ ಅಮ್ಮ ಬಂದಿರೋದು ಅಂದರು ರಾಷ್ಟ್ರ ಪ್ರಶಸ್ತಿ. ಅದು ಸ್ಟೇಟ್ ಅವಾರ್ಡ್ಗಳು ಬರೋದೆಲ್ಲ ಅವರಿಗೆ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಬಟ್
ನ್ಯಾಷನಲ್ ಅವಾರ್ಡ್ ಬಂದಿದ್ದು ಸರ್, ಯು ಡಿಸರ್ವ್ ಇಟ್ ಸರ್, ಎಷ್ಟು ಸೊಗಸಾಗಿ ಮಾಡಿದ್ದೀರಾ. ಅಡಪವ್ರನ್ನ ಕೂಡ ಇಲ್ಲಿ ನಾನು ನೆನೆಸ್ಕೊಳ್ತೇನೆ, ಪ್ರತಿ ತಂಡಗಳನ್ನು ನಾನು ನೆನೆಸ್ಕೊಳ್ತೇನೆ. ಈ ಸಂದರ್ಭದಲ್ಲಿ ನನಗೆ ಒಂದು ರೀತಿ ಬಹಳ ಖುಷಿಯಾಗ್ತಿದೆ ಪ್ರಭಾಕರ್ ಸರ್ ಇಲ್ಲಿ ಬಂದಿರೋದು. ಸರ್, ತಾವು ಸಾಹೇಬ್ರಿಗೆ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಾವು ಹೇಳಬೇಕು. ರಾಷ್ಟ್ರ ಪ್ರಶಸ್ತಿ ಬಂದ ಚಿತ್ರಗಳಿಗೆ ಈಗ 25 ಲಕ್ಷ ಇಲ್ಲಿ ಪ್ರಶಸ್ತಿಯನ್ನು ಕೊಟ್ಟರೆ, ಪ್ರಶಸ್ತಿ ಮೊತ್ತ ಕೊಟ್ಟರೆ ಒಂದು ಪ್ರೋತ್ಸಾಹಧನವಾಗಿ ಯಾರು ರಾಷ್ಟ್ರ ಪ್ರಶಸ್ತಿಯನ್ನು ತರ್ತಾರೆ ಅವರಿಗೆ 15 ಲಕ್ಷವನ್ನು ಕೊಡ್ತಾ ಇದ್ರು ಸರ್, ಕರ್ನಾಟಕದಲ್ಲಿ ಸರ್. ಅದನ್ನು ಸಾಹೇಬ್ರೇ ಇದ್ದಾಗ ಕೊಟ್ಟಿದ್ರು ಸರ್, ಏಕಾಏಕಿ ಏನಾಯಿತು ಅಂತ ಗೊತ್ತಿಲ್ಲ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ದಯವಿಟ್ಟು ಕನ್ನಡದ ಕೀರ್ತಿಯನ್ನು ಇಷ್ಟೊಂದು ಎತ್ತರಕ್ಕೆ ತಂದಿರ್ತಕ್ಕಂಥವ್ರಿಗೆ ಆ ಪ್ರೋತ್ಸಾಹದ ಒಂದು ಮೊತ್ತವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಸರ್. ಅದು ಅದು ನಿಜವಾಗ್ಲೂ ಯಾಕೆ ನಿಲ್ಲಿಸಿದ್ರು ಗೊತ್ತಿಲ್ಲ ಕಾರಣ, ಆದರೆ ಅದನ್ನು ಬರೋ ಹಾಗೆ ಮಾಡಿ ಸರ್, ಪ್ಲೀಸ್ ಬಂದು. ಎರಡನೇದು, ಇಲ್ಲಿ ಈ ಜಾಗ ಸರಿ ಇಲ್ಲ, ಆದರೆ ತಾವು ಸಿಕ್ಕಿರೋದೇ ನಮಗೆ ದೊಡ್ಡದು ವಿಚಾರ. ಆದ್ದರಿಂದ ತಮಗೆ ಇನ್ನೊಂದು ವಿಚಾರವನ್ನು ಉದ್ಯಮದ ಪರವಾಗಿ ಹೇಳ್ತೇನೆ. ಮಕ್ಕಳ ಚಿತ್ರಕ್ಕೆ 4 ಚಿತ್ರಕ್ಕೆ 25 ಲಕ್ಷದ ಹಾಗೆ ಹಣ ಕೊಡ್ತಾರೆ ಸರ್. ಅದು ಸಿ ಸರ್ಟಿಫಿಕೇಟನ್ನು ಹೊಂದಿದಾಗ ಚಿಲ್ಡ್ರನ್ ಮಾತ್ರ ನೋಡುವಂಥದ್ದು ಸರ್. ಇದು ಇದ್ದಕ್ಕಿದ್ದ ಹಾಗೆ ಈ ಕೋವಿಡ್ ಬಂದ ನಂತರ ಕೋವಿಡಿಂದ ಇಂಥ ಅತ್ಯುತ್ತಮವಾದ ಒಂದು ಸಿನಿಮಾ ಬರಲಿಕ್ಕೆ ಸಾಧ್ಯವಾಯಿತು. ಕೋವಿಡಿಂದ ಮಕ್ಕಳ ಸಿನಿಮಾಗೆ ಒಂದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸರ್. ಅದರಿಂದ ಅದನ್ನೊಂಚೂರು ತಾವು ಸಾಹೇಬ್ರಿಗೆ ಹೇಳಿಬಿಟ್ಟು ಈ ಮಕ್ಕಳ ಸಿನಿಮಾಗಳಿಗೆ ಶಾಲೆಗಳಿಗೆ ಮಕ್ಕಳು ಬರಲ್ಲ ಸರ್, ಇದು ಸಿನಿಮಾಗೆ ಬರಲ್ಲ ಸರ್. ಬರ್ತಾರೆ ಶಾಲೆ ಪ್ರಾರಂಭ ಇದು ರಜಾ ಇರುತ್ತಲ್ಲ ಸರ್, ರಜಾ ಮುಗಿದ ತಕ್ಷಣನೇ ಶಾಲೆ ಪ್ರಾರಂಭ ಆಗುತ್ತಲ್ಲ June 2nd, ಅಷ್ಟೊತ್ತಿಗೆ ಮಕ್ಕಳುಗಳು ಎಲ್ಲರೂ ಕೂಡ ಶಾಲೆಗೆ ಹೊರಟೋಗ್ತಾರೆ. ವರ್ಷಕ್ಕೆ 4 ಸಿನಿಮಾ ದಯವಿಟ್ಟು ತೋರಿಸಿ ಸರ್, 4 ಸಿನಿಮಾ ಯೋಗ್ಯ ಸಿನಿಮಾ. ಮತ್ತೆ ರೀಸೆನ್ಸಾರ್ ಬೇಕಾದರೆ ಸೆನ್ಸಾರ್ ಅಲ್ಲ, ಒಂದು ಕಮಿಟಿ ಮಾಡಿ ಅದನ್ನು ತೋರ್ಸೋಕ್ಕೆ ಯೋಗ್ಯನ ಶಾಲೆಯಲ್ಲಿ ಅಂತ ತಾವು ನಿರ್ಧಾರ ಮಾಡಿಕೊಂಡು ಆ ಮಕ್ಕಳುಗಳಿಗೆ ಸಿನಿಮಾ ತೋರಿಸುವಾಗ ಮಾಡಿ ಸರ್. ಯಾಕೆಂದರೆ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟೆ ಇವತ್ತಿನ ದಿನ ಇಷ್ಟೆಲ್ಲ ಮಕ್ಕಳ ಸಿನಿಮಾ ಬಂದರೆ ಮಕ್ಕಳ ಮನರಂಜನೆ ಜೊತೆಗೆ ಮನೋವಿಕಾಸ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಪ್ರೋತ್ಸಾಹ ಕೊಟ್ಟಿರೋದು, ಅದನ್ನು ನಿಲ್ಲಿಸಬಾರ್ದು ಸರ್. ತಾವು ಅದನ್ನೊಂದು ಮಾಡೋ ಹಾಗೆ 4 ಚಿತ್ರಕ್ಕೆ ಮಾಡಿಸೋ ಹಾಗೆ ಮಾಡಬೇಕು. ಹಾಗೆ ಚಿತ್ರೋತ್ಸವ ನಮ್ಮಲ್ಲಿ ನಿಂತು ಹೋಗ್ಬಿಟ್ಟಿದೆ ಸರ್. ಈ ನೋಡಿ ಸರ್, ಇದನ್ನು ನಾನು ತಮಗೆ ಯಾಕೆ ಹೇಳ್ತೀನಿ ಅಂತಂದರೆ, ಇಂಟರ್ನ್ಯಾಷನಲ್ಲು ಚಿಲ್ಡ್ರನ್ ಫಿಲ್ಮ್ ಇತ್ತಲ್ಲ ಸರ್, ಮಕ್ಕಳ ಚಲನಚಿತ್ರೋತ್ಸವ. ಮಕ್ಕಳ ಚಲನಚಿತ್ರೋತ್ಸವವನ್ನು ಮಾಡಬೇಕು ಅಂತಲೇ ಅಡಿಗಲ್ಲಿ ಹಾಕಿರೋದು ಆಗ ರಾಜೀವ್ ಗಾಂಧಿಯವರು. ಅದು ಸ್ಟಾಪ್ ಆಯಿತು, ಅದನ್ನು ಹೈದರಾಬಾದಿಗೆ ಎತ್ಕೊಂಡೋದ್ರು. ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಆ ಚಿತ್ರೋತ್ಸವ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರು ಸರ್. ಸರ್, ಅದು ಸ್ಟಾಪ್ ಮಾಡಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಷ್ಟು ಮಕ್ಕಳ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ಅನ್ಯಾಯ ಆಗಿದೆ ಸರ್. ದಯವಿಟ್ಟು ಚಿತ್ರೋತ್ಸವವನ್ನು ಅಕಾಡೆಮಿ ನಿರ್ವಹಿಸುವ ಹಾಗೆ ಮಾಡಿ ಸರ್. ದಯವಿಟ್ಟು ಅದು ಮಕ್ಕಳ ಚಿತ್ರೋತ್ಸವವನ್ನು ಅಕಾಡೆಮಿ ಮಾಡೋ ಹಾಗೆ ಮಾಡಿ ಸರ್. ತಮ್ಮಲ್ಲಿ ಇದು ಈ 3 ಬೇಡಿಕೆಯನ್ನು ಕೊಡ್ತೀನಿ, ಯಾಕೆಂದರೆ ನಿಮ್ಮ ಕೈಯಲ್ಲಿ ಸಾಧ್ಯ, ನೀವು ಯಾವತ್ತೂ ಕೂಡ ಸಾಧ್ಯ ಆಗೋದನ್ನು ತಾವು ನನಗೆ ಗೊತ್ತು ನಿಮ್ಮ ಶಕ್ತಿ ಏನು ಅಂತ, ತಾವು ಅದನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್. ಮತ್ತೊಮ್ಮೆ ಶೆಣೆಯರವರಿಗೆ ಅಭಿನಂದನೆ ಏನು ಹೇಳ್ತಾ ಸರ್, ನಿಮಗೆ ಪ್ರೊಡ್ಯೂಸರು ಏನು ನಿಮಗೇನೇನು ಹುಡುಕುವಂಥದ್ದೇನಿಲ್ಲ, ಪ್ರೊಡ್ಯೂಸರ್ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಯಾಕೆಂದರೆ ಈ ಸಿನಿಮಾದ ಪೊಟೆನ್ಷಿಯಾಲಿಟಿಯನ್ನು ನೋಡಿದಾಗ ಮತ್ತು ನೀವು ಕೆಲಸ ಮಾಡಿರ್ತಕ್ಕಂಥ ರೀತಿಯನ್ನು ನೋಡಿದಾಗ ನೀವು ಈ ಪ್ರೊಡ್ಯೂಸರು ಬಹಳ ಬೇಗದಲ್ಲೇ ನಿಮ್ಮನ್ನು ಕರೆದು ಮಾತಾಡಿಸ್ತಾರೆ ಸರ್. ನಮಸ್ಕಾರ. ಕಾರ್ಯಕ್ರಮ ಇದೆ ಬರಬೇಕು ಅಂತ, ನಾನು ನಿಜವಾಗ್ಲೂ ಸಿನಿಮಾ ನೋಡೋದು ಮಿಸ್ ಮಾಡಿಕೊಂಡೆ. ಯಾಕೆಂದರೆ ಮೇಡಮ್ ಅವರು ಈಗ ತಾನೇ ಚಿತ್ರದ ಕಥೆಯನ್ನು ನನಗೆ ಹೇಳಿದರು, ಖಂಡಿತ ಈ ಸಿನಿಮಾ ನೋಡಬೇಕು ಅಂತ ನನಗೂ ಕೂಡ ಅನಿಸಿದೆ. ಈ ನಾನ್ ಫ್ಯೂಚರ್ ವಿಭಾಗದಲ್ಲಿ ನೀಡುವಂತಹ ಮೊದಲನೇ ಪ್ರಶಸ್ತಿ, ಅದರಲ್ಲೂ ಈ ಸತಿ ಕನ್ನಡ ಸಿನಿಮಾಗೆ ಸಿಕ್ಕಿರೋದು ಅತ್ಯಂತ ಹೆಮ್ಮೆಯ ಸಂಗತಿ. ಇದಕ್ಕಾಗಿ ನಾನು ಚಿತ್ರದ ನಿರ್ದೇಶಕರಾದ ಶೆಣೆಯವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ.
ಜೊತೆಗೆ ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಕೂಡ ಗಳಿಸಿರೋದು ಕನ್ನಡದ ಚಿತ್ರೋದ್ಯಮದ ಘನತೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಚಿತ್ರದ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಚಿತ್ರದ ಕಥೆಯನ್ನು ಸಂಕ್ಷಿಪ್ತವಾಗಿ ಮೇಡಮ್ ಅವರು ಹೇಳಿದರು. ಸಾಮಾನ್ಯವಾಗಿ ಕಿರುಚಿತ್ರ ಅಂತಂದರೆ ಎಲ್ಲರೂ ಮೂಗು ಮುರಿತಾರೆ, ಏನೋ ಒಂದು ಸಂದೇಶ ಕೊಡೋಕ್ಕೆ ಕಿರುಚಿತ್ರ ಮಾಡಿದ್ದಾರೆ ಯಾಕಪ್ಪ ನೋಡಬೇಕು ಅಂತ. ಆದರೆ ಈ ಸ್ಟೋರಿಯನ್ನು ಕೇಳಿದ ಮೇಲೆ ನಿಜವಾಗ್ಲೂ ಕೂಡ ಎಲ್ಲರೂ ನೋಡಬೇಕಾದಂಥ ಚಿತ್ರ ಅಂತ ಅನ್ನಿಸ್ತಾ ಇದೆ. ಮೇಡಮ್ ಅವ್ರು ಹೇಳೋದು ಅರ್ಧ ಗಂಟೆಯಲ್ಲಿ ಆಗುವಂಥ ಸಿನಿಮಾಗಳನ್ನು ತಯಾರು ಮಾಡಿದ್ರೆ ಒಳ್ಳೆಯದು ಅಂತ. ಇದು ಭಾಳ ಕಷ್ಟದ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ. ಜೊತೆಗೆ ಮೇಡಮ್ ಅವರು ಒಂದು ಮೂರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಿಜವಾಗಲೂ ಕೂಡ ಅದು ಅರ್ಹವಾದ ಬೇಡಿಕೆಗಳನ್ನೇ. ಅದು ಯಾವ ಕಾರಣಕ್ಕೋಸ್ಕರ ನಿಂತೋಯ್ತು ಅಂತ ನನಗೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಈ ಬಗ್ಗೆ ನಾನು ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ಇದೇ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾಗ ನಮ್ಮ ಹಿರಿಯ ಪತ್ರಕರ್ತರು ಹೇಳಿದರು 2019 ಪ್ರಶಸ್ತಿ ಕೊಡೋದು ಮತ್ತು ಸಬ್ಸಿಡಿ ಕೊಡೋದು ಎರಡೂ ನಿಂತೋಗ್ಬಿಟ್ಟಿದೆ ಅಂತ ನನ್ನ ಗಮನಕ್ಕೆ ತಂದಿದ್ರು. ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆ ಸಬ್ಸಿಡಿ ಕೊಡೋದಕ್ಕೆ ಮತ್ತು ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಕಮಿಟಿಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ನಮ್ಮ ಹಿರಿಯರಾದಂಥ ಪತ್ರಕರ್ತರೆಲ್ಲ ಇಲ್ಲಿದ್ದಾರೆ, ಅವರಿಗಾಗಲೇ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. 2019 ಯಾವ್ಯಾವುದು ಪ್ರಶಸ್ತಿಗಳು ನಿಂತೋಗಿದ್ದಾವೆ ಮತ್ತು ಯಾವ್ಯಾವ ಸಬ್ಸಿಡಿ ನಿಂತಿದೆ ಅವೆಲ್ಲವನ್ನು ಕೂಡ ಶೀಘ್ರದಲ್ಲೇ ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಜವಾಗಲೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಮಕ್ಕಳ ಚಿತ್ರಗಳನ್ನು ಮಕ್ಕಳಿಗೆ ತೋರಿಸ್ಬೇಕು. ನಾನು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಮಕ್ಕಳ ರಾಜ್ಯ ಅಂತ ಒಂದು ಸಿನಿಮಾ ಬಂದಿತ್ತು, ನಮ್ಮ ಹಿರಿಯ ನಟ ಉಮೇಶ್ ಅವರು ಆ ಚಿತ್ರದಲ್ಲಿ ಪಾತ್ರ ಮಾಡಿದರು. ನಮ್ಮನ್ನು ಥಿಯೇಟ್ರ್ ಕರ್ಕೊಂಡೋಗಿ ತೋರಿಸ್ತಿದ್ರು, ಯಾವುದಾದ್ರು ಒಳ್ಳೆ ಚಿತ್ರ ಬಂದಾಗ ಪರಿಪಾಠ ಇತ್ತು, ಅದು ಕೂಡ ಯಾಕೆ ನಿಂತೋಯ್ತು ಅಂತ ಮಾಹಿತಿ ಇಲ್ಲ. ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡಲೇ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ. ಜೊತೆಗೆ ಸ್ಥಗಿತಗೊಂಡಿರುವಂಥ ಕಾರ್ಯಕ್ರಮಗಳು ಮತ್ತು ಪ್ರಶಸ್ತಿ ವಿಚಾರದಲ್ಲಿ ನೆಗೆದುಕೊಳ್ಳುವಂಥ ವಿಷಯನ ಕೂಡ ಮೇಡಮ್ ಅವರು ಹೇಳಿದ್ದಾರೆ. ಅದನ್ನು ಮತ್ತೆ ಪುನರಾರಂಭ ಮಾಡೋದಕ್ಕೆ ನನ್ನ ಕೈಲಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತೇಳಿ ಇಡೀ ಚಿತ್ರತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತು